Özgen'in. Good afternoon. Onun yerine gelse gelsin. Screen share'a gider vay do. Yes sir. Screen Yes sir. share'a gider bu. Okay, welcome to environment and ecology. So this is also one of the high yielding subjects for exams point of view, correct? So first of all, you should understand what do we study in this subject. So I think all of you have some idea because exams are near. ಅಲ್ಲಿ ಓದಿರ್ತೀರ ರೈಟ್. ಸ್ವಲ್ಪ ಸ್ವಲ್ಪ ಐಡಿಯಾ ಇರುತ್ತೆ, ಕೆಲವೊಬ್ಬರಿಗೆ ರಿಪೀಟ್ ಆಗ್ತಾ ಇದೆ. ಹಾ, ಸೊ ಹೇಳಿ ನಿಮ್ಮ ಐಡಿಯಾ ಪ್ರಕಾರ ವಾಟ್ ಡು ವಿ ಸ್ಟಡಿ, ಬ್ರಾಡರ್ ಡಿವಿಷನ್ಸ್. ಸುಮ್ಮನೆ ಒಂದು ಪಾಯಿಂಟ್ ಹೇಳ್ಬೇಡಿ ಸರ್, ಓಜೋನ್ ಲೇಯರ್ ಬಗ್ಗೆ ಓದ್ತೀವಿ ಅಂತ ಹೇಳ್ಬೇಡಿ, ಬ್ರಾಡಾಗಿ ಹೇಳಿ. About the environment, flora, fauna. ಓಕೆ, ಅಂದ್ರೆ ನಿಮ್ದು ಜನರಲ್ ಲ್ಯಾಂಗ್ವೇಜ್ ಹೇಳಿದ್ರು ಕರೆಕ್ಟಾ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಆಸ್ ಅ ಸ್ಟೂಡೆಂಟ್ ಆಫ್, ಆಸ್ ಅನ್ ಆಸ್ಪಿರೆಂಟ್ ಆಫ್ ಸಿವಿಲ್ ಸರ್ವಿಸ್ ಹೇಳಿ. Biodiversity, ಸೊ ವಿ ಟಾಕ್ ಅಬೌಟ್ ಬಯೋಡೈವರ್ಸಿಟಿ, ರೈಟ್? ದಟ್ ಈಸ್ ಮೋಸ್ಟ್ ecology. ಇಂಪಾರ್ಟೆಂಟ್. ವಿ ಟಾಕ್ ಅಬೌಟ್ ಬಯೋಡೈವರ್ಸಿಟಿ, ಡೋಂಟ್ ರೈಟ್ ಅವ್ Change. ಸೊ ಬಯೋಡೈವರ್ಸಿಟಿ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿವಿಷನ್ಸ್ ಹಿಯರ್, ರೈಟ್? ಜೀವ ವೈವಿಧ್ಯತೆ, ಕರೆಕ್ಟಾ? ನೆಕ್ಸ್ಟ್, Ecosystem could change. Climate change. ಸೊ ದೇರ್ ಇಸ್ ದ ಬೇಸಿಕ್ಸ್ ಆಫ್ ಇಕಾಲಜಿ ದಟ್ ವಿ ಸ್ಟಡಿ, ಇಕಾಲಜಿ, ರೈಟ್? ನೆಕ್ಸ್ಟ್, Climate change. ಕ್ಲೈಮೇಟ್ ಚೇಂಜ್ ಇಸ್ ಒನ್ ಆಫ್ ದಿ ಅದರ್ ಇಂಪಾರ್ಟೆಂಟ್, ಫುಡ್ ಚೇಂಜ್ ಇಸ್ ಪಾರ್ಟ್ ಆಫ್ ದಿಸ್ ಇಕಾಲಜಿ, ರೈಟ್? In ecology only we'll study food chain, biomes that we study here, biogeochemical cycles we study here. Huh? A pollution is again different thing again. Pollution. Correct. So tumba jana climate change pollution same anukuthare. Sir, Same. conservation. Conservation. Yes. So biodiversity and conservation of biodiversity, right? Biodiversity and conservation. Yes. So actually it's easy. ಏನ್ ಓದ್ಬೇಕು ಅನ್ನೋದು ತುಂಬಾ ಇಲ್ಲಿ ಕ್ಲಿಯರ್ ಇದೆ, ಬಟ್ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಿರೋದ್ರಿಂದ ಸ್ವಲ್ಪ ಈ ಸೆಕ್ಷನ್ ಲೇಟರ್ ಸೆಕ್ಷನ್ಸ್ ಅಲ್ಲಿ ಕ್ಲೈಮೇಟ್ ಚೇಂಜ್, ಬಯೋಡೈವರ್ಸಿಟಿ, ಕನ್ಸರ್ವೇಷನ್ಸ್ ಎಫರ್ಟ್ಸ್ ಆರ್ ಇನ್ಕ್ರೀಸಿಂಗ್, ಕರೆಕ್ಟ್? ಸೊ ಇವನ್ ಎಫ್ ಸಿ ಸಿ ಮೀಟಿಂಗ್ಸ್ ಆಗ್ತಾನೆ ಇರುತ್ತೆ, ಎವ್ರಿ ಇಯರ್ ನ್ಯೂ ಡೆವಲಪ್ಮೆಂಟ್ಸ್ ಆರ್ ಹ್ಯಾಪ್ನಿಂಗ್, ನ್ಯೂ ಫೋಕಸ್ ಏರಿಯಾಸ್ ಆರ್ ಹ್ಯಾಪ್ನಿಂಗ್, ಕರೆಕ್ಟ್? ಸೊ ಬೇಸಿಕಲಿ ಮೋರ್ ಆರ್ ಲೆಸ್ ದಿಸ್ ಬಯೋಡೈವರ್ಸಿಟಿ ಇಕಾಲಜಿ ಅಂಡ್ ಕನ್ಸರ್ವೇಷನ್ ಆಲ್ಸೋ ಟು ಸರ್ಟನ್ ಎಕ್ಸ್ಟೆಂಟ್ ತುಂಬಾ ಸ್ಟಾಟಿಕ್ ಪೋರ್ಷನ್ ಇದೆ. ಇಕಾಲಜಿ ಕಾನ್ಸೆಪ್ಟ್ ಇದೆ ಅಲ್ವಾ, ಕಂಪ್ಲೀಟ್ಲಿ ಸ್ಟಾಟಿಕ್, ಅಂಡ್ ಡೆಫಿನೆಟ್ಲಿ ಕ್ವೆಶನ್ಸ್ ವಿಲ್ ಬಿ ಕಮಿಂಗ್ ಫ್ರಮ್ ಹಿಯರ್, ಇಕಾಲಜಿ ಕಾನ್ಸೆಪ್ಟ್. ಅಂಡ್ ಪೊಲ್ಯೂಟೆಂಟ್ಸ್ ಸಿಎನ್, ಸೊ ಇದು ಬೇಸಿಕ್ಸ್, ಓಕೆ? ಇದರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಅಂಡ್ ಕ್ಲೈಮೇಟ್ ಚೇಂಜ್ ಅಂಡ್ ಆಲ್ ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೀವು ನೋಡ್ತಾ ಇರಬೇಕಾಗುತ್ತೆ, ಓಕೆ? ಸೊ ಕರೆಂಟ್ ಅಫೇರ್ಸ್ ಹೋಗ್ಬೇಕಾದ್ರೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಗಲಿ ಯಾವುದೋ ನೀವು ಅಗ್ರಿಮೆಂಟ್ಸ್ ಯಾವುದೊಂದು ಆದರೆ ಯು ಶುಡ್ ಬಿ ಫಾಲೋವಿಂಗ್ ದಟ್, ರೈಟ್? ಸೊ ಬಟ್ ಬೇಸಿಕ್ಸ್ ಬೇಸಿಕ್ಸ್ ನಿಮ್ಗೆ ಗೊತ್ತಿರುತ್ತೆ, ನ್ಯೂ ಡೆವಲಪ್ಮೆಂಟ್ಸ್ ಯಾವ ಫೀಲ್ಡ್ ಅಲ್ಲಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಬಿಕಾಸ್ ಯು ಎನ್ ಎಫ್ ಸಿ ಸಿ ಹೆಂಗ್ ಹುಟ್ತು, ಇಂಪಾರ್ಟೆಂಟ್ ಅಗ್ರಿಮೆಂಟ್ಸ್ ಅವ್ರೆ ಆಲ್ರೆಡಿ ಟೋಲ್ಡ್, ಕರೆಕ್ಟಾ? ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಲೇಟೆಸ್ಟ್ ಆಗಿ ಏನೋ ಒಂದ್ ಎರಡ್ ಮೂರು ಪಾಯಿಂಟ್ ಆಗಿರುತ್ತೆ. ಸೊ ಇಟ್ಸ್ ಈಸಿಯರ್ ಟು ಫಾಲೋ, ಡೋಂಟ್ ಕಾಂಪ್ಲಿಕೇಟ್ ಥಿಂಗ್ಸ್. ಅಂಡ್ ವಿ ಕ್ಯಾನ್ ಡಿವೈಡ್ ಎನ್ವಿರಾನ್ಮೆಂಟ್ ಇಂಟು ದೀಸ್ ಬ್ರಾಡರ್ ಸೆಕ್ಷನ್ಸ್ ಇಷ್ಟೇ. ಇಕಾಲಜಿ ಸ್ಟಡಿ ಮಾಡ್ತೀವಿ, ಬಯೋಡೈವರ್ಸಿಟಿ ಮತ್ತೆ ಅದ್ರ ಕನ್ಸರ್ವೇಷನ್ ಹಂಗೆ, ಕರೆಕ್ಟಾ? ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಫಾರೆಸ್ಟ್, ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಬೈ ದಿಸ್ ವಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಬರ್ಡ್ ಸ್ಯಾಂಕ್ಚುರೀಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ ದೇರ್, ಕರೆಕ್ಟಾ? ಆಲ್ ಆಫ್ ದೆಮ್ ವಿ ಕ್ಯಾನ್ ಸ್ಟಡಿ ಆಸ್ ಪಾರ್ಟ್ ಆಫ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಯು ಟೆಲ್ ಮಿ ಎನಿ ಟಾಪಿಕ್, ಯು ಕ್ಯಾನ್ ಅವೆಲ್ಲ ಇದೇ ಬ್ರಾಡರ್ ಕ್ಯಾಟಗರಿಯಲ್ಲಿ, ಕ್ಯಾಟಗರೀಸ್ ಅಲ್ಲಿ ಫಿಟ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದಿಸ್, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟಾಕ್ ಅಬೌಟ್ ಗ್ರೀನ್ ಹೌಸ್ ಗ್ಯಾಸಸ್ ದೆಮ್ಸೆಲ್ಸ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್. ಮೀಥೇನ್ ಪ್ಲೆಜ್ ಅಂತ ಒಂದಾಯ್ತು ಲಾಸ್ಟ್ ಯು ಎನ್ ಎಫ್ ಸಿ ಮೀಟಿಂಗ್ ಅಲ್ಲಿ, ಮೀಥೇನ್ ಪ್ಲೆಜ್, ಓಕೆ? ಸೊ ದಟ್ ವಾಸ್ ಇಂಪಾರ್ಟೆಂಟ್ ಇನ್ ಕರೆಂಟ್ ಅಫೇರ್ಸ್. ನಾವು ವಿ ಕ್ಯಾನ್ ಈಸಿಲಿ ರಿಲೇಟ್ ದಟ್ ಮೀಥೇನ್ ಪ್ಲೆಜ್ ನ ಎಲ್ಲಿ ನೀವು ಆ್ಯಡ್ ಮಾಡ್ಬೋದು, ಆಸ್ ಪಾರ್ಟ್ ಆಫ್ ಕ್ಲೈಮೇಟ್ ಚೇಂಜ್, ಬಿಕಾಸ್ ಯು ನೋ ದಟ್ ಮೀಥೇನ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್
ಗ್ರೀನ್ ಹೌಸ್ ಗ್ಯಾಸಸ್. ಅಂಡರ್ಸ್ಟ್ಯಾಂಡಿಂಗ್ ದಿಸ್? ಸೊ ದಾಟ್ಸ್ ಹೌ ಯು ಶುಡ್ ಗೋ ಅಬೌಟ್. ಬಟ್ ಇಲ್ಲಿ ಮಿಸ್ ಮಾಡ್ಬಾರ್ದು, ಇಕಾಲಜಿ ಅಲ್ಲಿ ಸ್ಟಾಟಿಕ್ ಇರುತ್ತೆ ಜಾಸ್ತಿ, ಕರೆಂಟ್ ಇಲ್ಲಿ ಕರೆಂಟ್ ಅಫೇರ್ಸ್ ಬರೋದಿಲ್ಲ, ಸ್ಟಾರ್ಟಿಂಗ್ ಇಂದ ಪಕ್ಕ ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಯು ಶುಡ್ ಅಲ್ಲಿ ಮಿಸ್ ಮಾಡಬಾರ್ದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಕ್ಲೈಮೇಟ್ ಚೇಂಜ್ ಕರೆಂಟ್ ಅಫೇರ್ಸ್ ಪಾರ್ಟ್ ಅಲ್ಲಿ ಕೆ ಪಿ ಎಸ್ ಸಿ ಅಷ್ಟೊಂದು ಟಫ್ ಕೇಳೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಇಟ್ ಇಸ್ ಈಸಿಯರ್ ಟು ಫಾಲೋ, ಡೋಂಟ್ ವರಿ. ದಿಸ್ ಸಬ್ಜೆಕ್ಟ್ ಇಸ್ ಹೈ ಯೀಲ್ಡಿಂಗ್, ಸ್ವಲ್ಪ ಕಡಿಮೆ ಸಮಯದಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಡುವಂಥ ಸಬ್ಜೆಕ್ಟ್ ಇದು. ಬಟ್ ಅದಕ್ಕೆ ಪ್ರಾಪರ್ ಆಗಿ ಓದಬೇಕು, ಯು ಶುಡ್ ನೋ ವಾಟ್ ಐ ಆಮ್ ರೀಡಿಂಗ್. ಅದರ್ವೈಸ್ ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಅಂತ ಬಂದಾಗ, ಅಗೇನ್ ಯು ಕ್ಯಾನ್ ಯು ಶುಡ್ ಡಿವೈಡ್ ದಟ್ ಪೊಲ್ಯೂಷನ್ ಟಾಪಿಕ್ ಇನ್ ಟು ಡಿಫರೆಂಟ್ ಸಬ್ ಟಾಪಿಕ್ಸ್. ಲೈಕ್ ಫಸ್ಟ್ ಆಫ್ ಆಲ್ ಬೇಸಿಕ್ಸ್, ಇಂಟ್ರೊಡಕ್ಷನ್, ವಾಟ್ ಈಸ್ ಪೊಲ್ಯೂಷನ್, ಅವೆಲ್ಲ ಓದ್ತಾರೆ. ನೆಕ್ಸ್ಟ್ ಯು ಶುಡ್ ಸ್ಟಡಿ ವಾಟ್ ಆರ್ ದಿ ಇಂಪಾರ್ಟೆಂಟ್ ಪೊಲ್ಯೂಟೆಂಟ್ಸ್, ಪೊಲ್ಯೂಟೆಂಟ್ಸ್ ಯಾವ್ದು ಇದ್ದಾವೆ, ಕರೆಕ್ಟಾ? ಅಂಡ್ ಅಂಡ್ ಹೌ ಟು ಯುನೋ ಫೈಟ್ ವಿತ್ ದಿಸ್ ಪೊಲ್ಯೂಷನ್, ರೈಟ್? ಸೊ ಮೆಜರ್ಸ್ ರಿಲೇಟೆಡ್ ಟು ಪ್ರಿವೆಂಟ್ ಪೊಲ್ಯೂಷನ್, ಪ್ರಿವೆಂಟಿವ್ ಮೆಜರ್ಸ್, ಓಕೆ? ಸೊ ದಟ್ ಯು ಶುಡ್ ಸ್ಟಡಿ ಸಪರೇಟ್ಲಿ. ಅಂಡ್ ಪೊಲ್ಯೂಷನ್ ಅಲ್ಲೂ ದರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್, ಲೈಕ್ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಅಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಇ ವೇಸ್ಟ್, ಎಸ್. ಸೊ ಆಲ್ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಟ್ ಅಲ್ಲಿ ಪೊಲ್ಯೂಷನ್ ಓದ್ತೀರಾ? ಎವ್ರಿ ಪೊಲ್ಯೂಷನ್ ಅಲ್ಲಿ ಪೊಲ್ಯೂಟನ್ಸ್ ಯು ಶುಡ್ ಸ್ಟಡಿ ಫಸ್ಟ್, ದೆನ್ ಹೌ ಟು ಪ್ರಿವೆಂಟ್ ದಿಸ್ ಪೊಲ್ಯೂಷನ್, ವಾಟ್ ಆರ್ ದಿ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ಸ್. ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದಾಗ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇದಾವೆ, ಅದರಲ್ಲಿ ಇಂಪಾರ್ಟೆಂಟ್ ಹಾಕೋದ್ ಪಾಯಿಂಟ್ ಗೊತ್ತಿದ್ರೆ ಸಾಕು. ಸೊ ಇಫ್ ಯು ರೀಡ್ ಸಿಸ್ಟಮೆಟಿಕಲಿ ಇಟ್ ಈಸ್ ಈಸಿಯರ್, ಅದರ್ವೈಸ್ ಯು ವಿಲ್ ಗೆಟ್ ಲಾಸ್ಟ್ ಸಮ್ವೇರ್. ಸೊ ಆಲ್ವೇಸ್ ಫೈಂಡ್ ದ ಆರ್ಡರ್ ಇನ್ ದಿಸ್ ಸಬ್ಜೆಕ್ಟ್ ಎಸ್ಪೆಷಲಿ, ಬಿಕಾಸ್ ಇದು ಒಂಥರ ಗ್ರೋವಿಂಗ್ ಲೂಸ್ ಸಬ್ಜೆಕ್ಟ್ ತರ ಇದೆ, ಓಕೆ? ಇಟ್ಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್. ಸೊ ಇಟ್ಸ್ ಇಫ್ ಯು ಇಸ್ ಆರ್ಡರ್ ಹೋಗದೆ ಇದ್ರೆ ಯು ವಿಲ್ ಫೈಂಡ್ ದಟ್ ಯು ಹ್ಯಾವ್ ಲಾಸ್ಟ್ ಸಮ್ವೇರ್. ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪಾಯಿಂಟ್? ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಇಕಾಲಜಿ ಫಸ್ಟ್, ಬೇಸಿಕ್ಸ್ ಆಫ್ ಇಕಾಲಜಿ. ದ ಸಬ್ಜೆಕ್ಟ್ ನೇಮ್ ಇಸ್ ಏನಂತ ಇದೆ ಸಿಲೆಬಸ್ ಅಲ್ಲಿ, ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್, ಬ್ರಾಡರ್, ರೈಟ್? ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಸೊ ಎಕಾಲಜಿ ಕಾನ್ಸೆಪ್ಟ್ ವಿ ಫಿನಿಶ್ ಫಸ್ಟ್, ದೆನ್ ವಿಲ್ ಕಮ್ ಟು ಎನ್ವಿರಾನ್ಮೆಂಟ್, ಓಕೆ? ಸೊ ಫಾರ್ ದಟ್ ಯು ಶುಡ್ ನೋ ವಾಟ್ ಈಸ್ ಎಕಾಲಜಿ, ವಾಟ್ ಇಸ್ ಎನ್ವಿರಾನ್ಮೆಂಟ್, ಓಕೆ? ಸೊ ದೆನ್ ವಿಲ್ ಪ್ರೊಸೀಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಿಫ್ರೆಂಟ್ ಟರ್ಮಿನಾಲಜೀಸ್, ಓಕೆ? ಇಕಾಲಜಿ ಇಂದ ಪಕ್ಕಾ ಕ್ವೆಶನ್ಸ್ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಫುಡ್ ಚೈನ್, ಫುಡ್ ವೆಬ್, ಇಕೋಟೋನ್, ರೈಟ್? ಬಯೋ ಜಿಯೋಕೆಮಿಕಲ್ ಸೈಕಲ್ಸ್. ಸೊ ಅಲ್ಲಿಂದ ಎಲ್ಲ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇನ್ ದೋಸ್ ಏರಿಯಾಸ್ ಕ್ವೆಶನ್ಸ್ ವಿಲ್ ಬಿ ರಿಪೀಟಿಂಗ್, ಕರೆಕ್ಟಾ? ಸೊ ಫಸ್ಟ್ ಲೆಟ್ ಅಸ್ ಸ್ಟಡಿ ಆಲ್ ಆಫ್ ದೆಮ್ ಇನ್ ಡೀಟೇಲ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ? ಸೊ ಫಸ್ಟ್ ಚಾಪ್ಟರ್ ದಟ್ ಯು ಹ್ಯಾವ್ ಟು ಗಿವ್ ಹೆಡಿಂಗ್ ಎಸ್ ಇಕಾಲಜಿ, ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಕಾಲಜಿ ಆರ್ ದ ಕಾನ್ಸೆಪ್ಟ್ಸ್ ಆಫ್ ಇಕಾಲಜಿ. ಏನು ಪೇಸ್ಟ್ ಆನ್ ಮಾಡ್ತಿದ್ರೆ ಬರೀರಿ ಅಂದ್ರೆ ಆಲ್ರೆಡಿ ನೋಟ್ಸ್ ಇದೆಯಾ? ಹೌದಾ, ಓಕೆ. ಸೊ ಯಾರ ಹತ್ರ ನೋಟ್ಸ್ ಇಲ್ವೋ ಸ್ಟಾರ್ಟ್ ರೈಟಿಂಗ್. ಸೊ ನೋಟ್ಸ್ ಹೆಂಗೆ ಮತ್ತೆ ಕೊಡ್ತೀರಾ ಅವ್ರಿಗೆ? ಓಕೆ, ಗಿವ್ ಹೆಡಿಂಗ್ ಕಾನ್ಸೆಪ್ಟ್ಸ್ ಆಫ್ ಇಕಾಲಜಿ. ಇದು ಫಸ್ಟ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲಿ ನಿಮ್ಗೆ ಕೆಲವೊಂದು ಬೇಸಿಕ್ ಟರ್ಮಿನಾಲಜಿಸ್ ಅರ್ಥ ಆದ್ರೆ ನೆಕ್ಸ್ಟ್ ಅರ್ಥ ಆಗೋದು. ವಾಟ್ ಇಸ್ ಇಕಾಲಜಿ? ಸಬ್ಜೆಕ್ಟ್ ಅಲ್ಲಿ ಇಕಾಲಜಿ ಅಂತ ಬರುತ್ತ. ಇಕಾಲಜಿ ಅಂದ್ರೆ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಎನ್ವಿರಾನ್ಮೆಂಟ್. So it is study of organisms, environment and what it say and interact with the organisms. ಇಟ್ ಇಸ್ ದ ಸ್ಟಡಿ ಆಫ್ Organisms, ಆರ್ಗ್ಯಾನಿಸಮ್ಸ್. yeah, ಇದು ಒಂಥರ ಹಾಫ್ ಡೆಫಿನೇಷನ್ ಐತಿ, 25%. including humans and their ಎಸ್ ಎಸ್, ಹೌ ದೇ ರಿಯಾಕ್ಟ್, ಹೌ ದೇ ಇಂಟರಾಕ್ಟ್, ಕರೆಕ್ಟಾ? ಸಿ ದೇರ್ ಆರ್ ಸೋ ಮೆನಿ ಸ್ಪೀಸೀಸ್ ಇನ್ ದಿಸ್ ಎನ್ವಿರಾನ್ಮೆಂಟ್, ರೈಟ್? ಸಿ ಅಬ್ಸರ್ವ್ ದ ವರ್ಡ್ಸ್ ಐ ಆಮ್ ಯೂಸಿಂಗ್, ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ಇನ್ ದ ಎನ್ವಿರಾನ್ಮೆಂಟ್, ರೈಟ್? ಸೊ ಇಕಾಲಜಿ ಇಕಾಲಜಿ ಡೀಲ್ಸ್ ವಿತ್ ದ ಆರ್ಗ್ಯಾನಿಸಮ್ಸ್ ಅಂಡ್ ದರ್ ಇಂಟರಾಕ್ಷನ್ಸ್, ಕರೆಕ್ಟಾ? ಆರ್ಗ್ಯಾನಿಸಮ್ಸ್ ಇಟ್ ಇಸ್ ಸ್ಟಡಿ ಆಫ್, ಡೋಂಟ್ ರೈಟ್ ಆನ್, ಡೋಂಟ್ ರೈಟ್, ಐ ವಿಲ್ ಡಿಕ್ಟೇಟ್. ಆರ್ಗ್ಯಾನಿಸಮ್ಸ್ ಅಂಡ್ ಬೇಸಿಕಲಿ ಇಂಟರಾಕ್ಷನ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್, ಇಂಟರಾಕ್ಷನ್ ಬಿಟ್ವೀನ್ ದ ಆರ್ಗ್ಯಾನಿಸಮ್.
So you know that almost every species, every organism is interacting with another organism. Is it completely independent? Huh? Are you completely independent? At least for food, you are dependent on plants. Correct? At least, even if you are a vegetarian. Huh? Correct? So every organism is dependent on some other organism. It is interacting with another organism in so many ways. So what are those interactions also we will study. The different kinds of interactions. That also we will study. Right? So basically, every organism is interacting with another organism. But is it only interacting with another organism? ಇನ್ನೊಂದು ಆರ್ಗನಿಸಮ್ ಜೊತೆ ಮಾತ್ರ ಇಂಟ್ರಾಕ್ಟ್ ಮಾಡ್ತಿದ್ಯಾ? ಅದ್ರ ಜೊತೆಗೆ ಬೇರೆ ಯಾವುದ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದೆ? ಸಿ, ಇಮ್ಯಾಜಿನ್ ದೇರ್ ಓನ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸ್ ಇನ್ ದ ಆನ್ ಅರ್ತ್. ದೇರ್ ಇಸ್ ನಥಿಂಗ್ ಲೈಕ್ ವಾಟರ್, ಏರ್, ಸನ್ಲೈಟ್, ನ್ಯೂಟ್ರಿಯಂಟ್ಸ್. ಅವಾಗ ವಿಲ್ ದೇ ಸರ್ವೈವ್? ಸರ್ವೈವ್ ಆಗ್ತವಾ? ಲೈಟ್ ಇಲ್ದೇನೆ ಸರ್ವೈವ್ ಆಗ್ತವಾ? ಸೊ ಲೈಟ್ ಇಸ್ ದ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ. ಸೊ ಸನ್ಲೈಟ್ ಇಸ್ ಇಂಪಾರ್ಟೆಂಟ್, ವಾಟರ್ ಇಸ್ ಇಂಪಾರ್ಟೆಂಟ್. ಕರೆಕ್ಟಾ? ಸೊ ಡೆಫಿನೆಟ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಇಸ್ ಇಂಪಾರ್ಟೆಂಟ್ ವಿತ್ ಲೈಕ್ ಸರ್ಟನ್ ಲೆವೆಲ್ ಆಫ್ ಟೆಂಪರೇಚರ್. ಕರೆಕ್ಟಾ? ಸೊ ಇಫ್ ದ ಟೆಂಪರೇಚರ್ ಇನ್ಕ್ರೀಸಸ್ ಟೂ ಮಚ್, ದೆನ್ ದೇ ವಿಲ್ ಗೆಟ್ ಅಫೆಕ್ಟೆಡ್. ರೈಟ್? ಅವ್ರ ಟೆಂಪರೇಚರ್ ರೆಡ್ಯೂಸಸ್, ದೆನ್ ಆಲ್ಸೋ ದೇ ಗೆಟ್ ಅಫೆಕ್ಟೆಡ್. ಸೊ ಇಕೋಲಜಿಯಲ್ಲಿ ಏನ್ ಸ್ಟಡಿ ಮಾಡ್ತೀವಿ ಅಂದ್ರೆ ಆರ್ಗಾನಿಸಮ್ಸ್ ಇನ್ ಇಕೋಲಜಿ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಸೈಂಟಿಫಿಕ್ ಸ್ಟಡಿ. ಫಸ್ಟ್ ಆಫ್ ಆಲ್, ಇಟ್ಸ್ ಅ ಸೈಂಟಿಫಿಕ್ ಸ್ಟಡಿ. ಇಟ್ಸ್ ಅ ಸೈಂಟಿಫಿಕ್ ಸ್ಟಡಿ ವಿಚ್ ಟಾಕ್ಸ್ ಅಬೌಟ್ ಆರ್ ವಿಚ್ ಡೀಲ್ಸ್ ವಿತ್ ದ ಇಂಟರಾಕ್ಷನ್ಸ್ ಅಮಾಂಗ್ ಆರ್ಗಾನಿಸಮ್ಸ್ ಅಂಡ್ ಆಲ್ಸೋ ಇಂಟರಾಕ್ಷನ್ ಆಫ್ ಆರ್ಗಾನಿಸಮ್ಸ್ ವಿತ್ ದ ಫಿಸಿಕಲ್ ಎನ್ವಿರಾನ್ಮೆಂಟ್. ಸೊ ದಿಸ್ ಸ್ಟಡಿ ಆಫ್ ದಿಸ್ ಇಂಟರಾಕ್ಷನ್ ಇಟ್ ಸೆಲ್ಫ್ ಇಸ್ ಎಕಾಲಜಿ. ಹಲೋ, ಅಂಡರ್ಸ್ಟ್ಯಾಂಡಿಂಗ್? ಸೊ ವಾಟ್ ಇಸ್ ಎಕಾಲಜಿ? ಸೈಂಟಿಫಿಕ್ ಸ್ಟಡಿ ಆಫ್ ದ ಇಂಟರಾಕ್ಷನ್ಸ್ ಆಫ್ ಆರ್ಗಾನಿಸಮ್ಸ್ ವಿತ್ ಈಚ್ ಅದರ್ ಅಂಡ್ ಆಲ್ಸೋ ವಿತ್ ದ ಫಿಸಿಕಲ್ ಎನ್ವಿರಾನ್ಮೆಂಟ್. ರೈಟ್? ಸೊ ವಾಟ್ ಈಸ್ ಎನ್ವಿರಾನ್ಮೆಂಟ್ ದೆನ್? ವಾಟ್ ಈಸ್ ಎನ್ವಿರಾನ್ಮೆಂಟ್? ಸಬ್ಜೆಕ್ಟ್ ಹೆಸರು ಇದಲ್ವ, ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಎನಿಥಿಂಗ್ ಅರೌಂಡ್ ಫಾರ್ ಯು, ವಾಟ್ ಈಸ್ ದ ಎನ್ವಿರಾನ್ಮೆಂಟ್? ಎನಿಥಿಂಗ್ ಸರೌಂಡ್ಸ್ ಎನ್ವಿರಾನ್ಮೆಂಟ್ ಅಂತಾರ, ಇಟ್ಸ್ ಅ ಕೈಂಡ್ ಆಫ್ ವೆರಿ ಬ್ರಾಡರ್ ಟರ್ಮ್ ದಟ್ ಕೆನ್ ಬಿ ಅಪ್ಲೈಡ್ ಎಟ್ ಎನಿ ಲೆವೆಲ್ ಅಂಡ್ ಎಟ್ ಎನಿ ಕಾಂಟೆಕ್ಸ್ಟ್. ಫಾರ್ ಎಕ್ಸಾಂಪಲ್, ಅದ್ಯಾವುದೋ ಗಿಳಿ ಸ್ಟೋರಿ ಇದೆಯಲ್ಲ, ಅದು ಕಳ್ಳರ ಜೊತೆ ಬೆಳೆದಿರುತ್ತೆ, ಎಲ್ರಿಗೆಲ್ಲ ಬೈತಾ ಇರುತ್ತೆ ಜನರಿಗೆ. ಕರೆಕ್ಟಾ? ಇನ್ನೊಂದು ಯಾರೋ ಸಾಧು ಸಂತರ ಜೊತೆ ಬೆಳೆದಿರುತ್ತೆ ತುಂಬಾ, ಅದು ಕೂಡ ಹಂಗೆ ಇರುತ್ತೆ, ಸಂಭವಿತ ಆಗಿರುತ್ತೆ. ಕರೆಕ್ಟಾ? ಸೊ ಅವಾಗ ಏನಂತೀವಿ? ಸೊ ಈಗ ಹೇಳಿ ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆದಿಲ್ಲ ಅಂತೀವಿ. ಕರೆಕ್ಟಾ? ಈಗ ಹೇಳಿ ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆದಿದೆ, ನಿಮ್ಗೂ ಆತರ ಕರೀತಾರಲ್ವ? ಹಾ, ಸೊ ಅವ್ನು ಬೆಳೆದಿರೋ ಎನ್ವಿರಾನ್ಮೆಂಟೇ ಬೇರೆ ಇದೆ, ಅದಕ್ಕೆ ಹಂಗಿದ್ದಾನೆ ವಿಚಿತ್ರವಾಗಿ ಅಂತ ಹೇಳ್ತಾರಲ್ವಾ? ಸೊ ವಾಟ್ ಇಸ್ ಎನ್ವಿರಾನ್ಮೆಂಟ್ ಟೆಲ್ ಮಿ ಫಾರ್ ಎನಿ ಆರ್ಗಾನಿಸಮ್. ವಾಟ್ ಇಸ್ ಎನ್ವಿರಾನ್ಮೆಂಟ್ ಫಾರ್ ಎನಿ, ಇವಾಗ ಇಕೋಸಿಸ್ಟಮ್ ಬನ್ನಿ, ಕರೆಕ್ಟಾ? ಇಕಾಲಜಿಗೆ ಬನ್ನಿ. ಸೊ ಇಕಾಲಜಿ ಒಂದು ಆರ್ಗಾನಿಸಮ್ ತಗೊಳ್ಳಿ, ಅದಕ್ಕೆ ಎನ್ವಿರಾನ್ಮೆಂಟ್ ಅಂದ್ರೆ ಯಾವುದು? ಸರೌಂಡಿಂಗ್ ಸಿಸ್ಟಮ್ಸ್. ಎಸ್, ಎನ್ವಿರಾನ್ಮೆಂಟ್ ಇನ್ನೊಂದು ವರ್ಡ್ ಸರೌಂಡಿಂಗ್ ಅಂತ ಹೇಳ್ಬೋದು ಅಷ್ಟೇ. ಸರೌಂಡಿಂಗ್ ಅಂದ್ರೆ ಏನಿರುತ್ತಪ್ಪ? ವಾಟ್ ಇಸ್ ಸರೌಂಡಿಂಗ್? ಎನಿಥಿಂಗ್ ದಟ್ ಸರೌಂಡ್ಸ್ ಎನ್ ಆರ್ಗಾನಿಸಮ್. ಎನಿಥಿಂಗ್, ರೈಟ್? ಸೊ ಇಟ್ಸ್ ಲೈಕ್ ಟೋಟಲ್ ಕಂಡೀಷನ್ಸ್ ವಿಚ್ ಇನ್ಫ್ಲೂಯನ್ಸ್ ದ ಡೆವಲಪ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗಾನಿಸಮ್. ಒಂದು ಆರ್ಗಾನಿಸಮ್, ಒಂದು ಸ್ಪೀಸಿ ಡೆವಲಪ್ಮೆಂಟ್ ಆಗಕ್ಕೆ ಯಾವ್ಯಾವ ಫ್ಯಾಕ್ಟರ್ಗಳು ನೆಸೆಸರಿ ಇದಾವೆ, ಇನ್ಫ್ಲೂಯೆನ್ಸ್ ಮಾಡ್ತವೆ, ಆ ಎಲ್ಲ ಫ್ಯಾಕ್ಟರ್ಸ್ ಗಳಿಗೆ ವಿ ಕಾಲ್ ಇಟ್ ಇಸ್ ಇನ್ ಟುಗೆದರ್ ವಿ ಕಾಲ್ ಎನ್ವಿರಾನ್ಮೆಂಟ್. ಕರೆಕ್ಟಾ? ಸೊ ಎನ್ವಿರಾನ್ಮೆಂಟ್ ಇಸ್ ಬ್ರಾಡರ್. ಫಾರ್ ಎ ಫಿಶ್, ಇಟ್ ಇಸ್ ಸ್ವಿಮ್ಮಿಂಗ್ ಇನ್ ಎ ಲೇಕ್. ಸೊ ವಾಟ್ ಇಸ್ ದ ಎನ್ವಿರಾನ್ಮೆಂಟ್ ಫಾರ್ ಇಟ್? ಹಾ, ವಾಟರ್. ಫಸ್ಟ್ ಆಫ್ ಆಲ್, ಇಟ್ಸ್ ಲೇಕ್ ಇಟ್ ಸೆಲ್ಫ್ ಇಸ್ ದ ಎನ್ವಿರಾನ್ಮೆಂಟ್, ಇಸ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್. ವಾಟ್ ಅಬೌಟ್ ದ ಸರೌಂಡಿಂಗ್ ಏರಿಯಾ, ಬಫರ್ ಜೋನ್ ಅಥವಾ ದ ಫ್ಲಡ್ ಪ್ಲೇನ್? ವಿ ಕ್ಯಾನ್ ಸೇ ದ ಔಟರ್ ಪಾರ್ಟ್ ಆಫ್ ದಟ್ ಲೇಕ್ ಆರ್ ರಿವರ್, ಇಸ್ ದಟ್ ಎನ್ವಿರಾನ್ಮೆಂಟ್? ದಟ್ಸ್ ಆಲ್ಸೋ ಎನ್ವಿರಾನ್ಮೆಂಟ್. ಕರೆಕ್ಟಾ? ಅಂಡ್ ಅಟ್ಮಾಸ್ಫಿಯರ್ ಇಸ್ ಆಲ್ಸೋ ಎನ್ವಿರಾನ್ಮೆಂಟ್ ಫಾರ್ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಮೀನ್ ಎನ್ವಿರಾನ್ಮೆಂಟ್ ಮೀನ್ಸ್ ಆಲ್ ದ ನೆಸೆಸರಿ ಕಂಡೀಷನ್ಸ್ ವಿಚ್ ಆರ್ ಇನ್ಫ್ಲೂಯೆನ್ಸಿಂಗ್ ದ ಡೆವಲಪ್ಮೆಂಟ್ ಆಫ್ ಅನ್ ಆರ್ಗಾನಿಸಮ್. ಅಂಡರ್ಸ್ಟ್ಯಾಂಡಿಂಗ್ ದಿಸ್?
So basically, it's like surrounding. Now tell me how it can be different based on your limited understanding. As of now, we have discussed. Tell me the basic difference between ecosystem and the environment. ನಿಮ್ಗೆ ಅರ್ಥ ಆಗಿರೋದು ಹೇಳಿ. ಬಿಕಾಸ್ ಹಿಯರ್ ಇಕಾಲಜಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಇಟ್ ಇಸ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಕ್ವೆಶ್ಚನ್ಸ್ ಜಾಸ್ತಿ ಬರುತ್ತೆ. ಓಕೆ, ಸೊ ಮೇನ್ಸ್ ಅಷ್ಟು ಬರಲ್ಲ. ಓಕೆ, ಸೊ ಆ ಥರ ಥಿಂಕ್ ಮಾಡಿ. ಅರ್ಥ ಆಗೋದು ಇಂಪಾರ್ಟೆಂಟ್ ಅಲ್ವಾ ಪ್ರಿಲಿಮ್ಸ್ಗೆ? ಇನ್ ಮೇನ್ಸ್ ಯು ಹ್ಯಾವ್ ಟು ರೈಟ್ ರೈಟ್. ಹಾಂ, ಸೊ ವಿಜುವಲೈಸ್ ಆಗ್ಬೇಕು. ಹೇಳಿ ಡಿಫ್ರೆನ್ಸ್, ಹೇಳಿ ಕ್ವೆಶ್ಚನ್ ಕೇಳಿದ್ದೀನಿ. ಹಾಂ, ಒಂದು ಇಕೋಸಿಸ್ಟಮ್ ಕೇಳಿದ್ನ ಕ್ವೆಶನ್ ನಾನು. ಎನ್ವಿರಾನ್ಮೆಂಟ್ ಅಂಡ್ ಯಾವ್ದಾದ್ರು ನಡುವೆ ಡಿಫ್ರೆನ್ಸ್ ಕೇಳಿದ್ದೀನಿ. ಎನ್ವಿರಾನ್ಮೆಂಟ್ ಮತ್ತೆ ಎಕೋಸಿಸ್ಟಮ್ ಕೇಳಿದ್ನ. ಎಕಾಲಜಿ, ಎಕಾಲಜಿ, ಎಕಾಲಜಿ. ಹಾಂ, ಸೊ ಎಕಾಲಜಿಗೆ ಎನ್ವಿರಾನ್ಮೆಂಟ್ಗೆ ಏನು ಡಿಫ್ರೆನ್ಸ್ ಇದೆ? ಮಾತಾಡಲ್ವಾ? ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ವಾ ಅಥವಾ ಮಾತಾಡಲ್ವಾ? ಅರ್ಥ ವೆಲ್, ಆಗಿದೆಯಾ? ಎನ್ವಿರಾನ್ಮೆಂಟ್ ಅಂದ್ರೆ ಸರೌಂಡಿಂಗ್ ಆಗುತ್ತೆ, ಬಟ್ ಎಕೋಸಿಸ್ಟಮ್ ಅಂತಂದ್ರೆ ಇಂಟ್ರಾಕ್ಷನ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಅಂಡ್ ಲಿವಿಂಗ್ ಆರ್ಗಾನಿಸಮ್ಸ್. ಎಸ್, ಕರೆಕ್ಟಾ? ಸೊ ಇಟ್ ಇಸ್ ಇಕೋಲಜಿ, ಫಿಸಿಕಲ್ ಸರ್, ಅದು ಬಯಾಲಜಿಕಲ್ ಆಗಿ ಹಂಗೇನಿಲ್ಲ. ಕಾಂಪ್ರಿಹೆನ್ಸ್. ಬೇಸಿಕಲಿ ಇಟ್ಸ್ ಇಂಟ್ರಾಕ್ಷನ್ ಅಟ್ ಎನಿ ಲೆವೆಲ್. ಇಟ್ ಇಸ್ ಇಂಟ್ರಾಕ್ಷನ್. ಸೈನ್ಡ್ ಔಟ್, ಯು ಹ್ಯಾವ್ ಬಿನ್ ಸೈನ್ಡ್ ಔಟ್ ಬಿಕಾಸ್ ಯು ಆರ್ ಕರೆಂಟ್ಲಿ ಸೈನ್ಡ್ ಇನ್ ಆನ್ ಆಲ್ ದ ಫೀಲ್ಡ್ಸ್. ಕೇಳಿಸಿದ್ಯಾ ಆನ್ಲೈನ್ ಇರೋರಿಗೆ? ಎಸ್ ಸರ್. ಎವ್ರಿಥಿಂಗ್ ಇಸ್ ಫೈನ್. ಓಕೆ, ಸಿ ಅಬ್ಸರ್ವ್ ಯರ್ ಇಕಾಲಜಿ. ಅಂಡ್ ಇಕಾಲಜಿ ವಿ ಆರ್ ಲಾಜಿ ಮೀನ್ಸ್ ವಾಟ್? ಸ್ಟಡಿ. ವಿ ಆರ್ ಸ್ಟಡಿಂಗ್ ಇಂಟ್ರಾಕ್ಷನ್. ವಿ ಆರ್ ಸ್ಟಡಿಂಗ್ ಹೌ ಆರ್ಗನಿಸಮ್ಸ್ ಆರ್ ಇಂಟ್ರಾಕ್ಟಿಂಗ್ ಈಚ್ ಅದರ್ ಅಂಡ್ ಆಲ್ಸೋ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಕರೆಕ್ಟಾ? ಸೊ ಇನ್ ಇಕಾಲಜಿ ವಿ ಮೇನ್ಲಿ ಫೋಕಸ್ ಆನ್ ದ ಟರ್ಮ್ ಇಂಟರಾಕ್ಷನ್. ಹೌ ಆರ್ಗನಿಸಮ್ಸ್ ಆರ್ ಇಂಟರಾಕ್ಟಿಂಗ್ ವಿತ್ ಎವ್ರಿಥಿಂಗ್, ದಟ್ ಈಸ್ ಇಕಾಲಜಿ. ಎನ್ವಿರಾನ್ಮೆಂಟ್ ಮೀನ್ಸ್ ದಟ್ ಫಿಸಿಕಲ್ ಸರೌಂಡಿಂಗ್, ಫಿಸಿಕಲ್ ಅಂಡ್ ಆಲ್ಸೋ ಬಯೋಲಾಜಿಕಲ್ ಅಂಡ್ ಎವ್ರಿ ಸರೌಂಡಿಂಗ್, ಆಲ್ ಕೈಂಡ್ಸ್ ಆಫ್ ಸರೌಂಡಿಂಗ್ ಫಾರ್ ಅನ್ ಆರ್ಗನಿಸಮ್ ಇಸ್ ಎನ್ವಿರಾನ್ಮೆಂಟ್. ಅಂಡರ್ಸ್ಟ್ಯಾಂಡ್ ದಿಸ್? ಸೊ ಫಸ್ಟ್ ಆಫ್ ಆಲ್, ಬಿಫೋರ್ ಸ್ಟಾರ್ಟಿಂಗ್ ದ ಸಬ್ಜೆಕ್ಟ್, ಯು ಶುಡ್ ನೋ ವಾಟ್ ದಟ್ ಸಬ್ಜೆಕ್ಟ್ ಇಸ್ ಟಾಕಿಂಗ್ ಅಬೌಟ್. ಎನ್ವಿರಾನ್ಮೆಂಟಲ್ಲಿ ದಟ್ಸ್ ವೈ ವಿ ಟಾಕ್ ಅಬೌಟ್ ಎವ್ರಿಥಿಂಗ್ ಎಲ್ಸ್, ಲೈಕ್ ಬಯೋಡೈವರ್ಸಿಟಿ ವಿ ಸ್ಟಡಿ, ಕ್ಲೈಮೇಟ್ ಚೇಂಜ್ ವಿ ಸ್ಟಡಿ, ಎನಿ ಎವ್ರಿಥಿಂಗ್ ಇಸ್ ಎನ್ವಿರಾನ್ಮೆಂಟ್ ರೈಟ್? ಇನ್ ಕ್ಲೈಮೇಟ್ ಚೇಂಜ್ ಹೂ ಇಸ್ ಗೆಟಿಂಗ್ ಎಫೆಕ್ಟೆಡ್? ಫಾರ್ ಎಕ್ಸಾಂಪಲ್, ಇಟ್ಸ್ ಮೇನ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಿದೆ. ಈಸ್ ಅಟ್ಮಾಸ್ಫಿಯರ್ ಇಸ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್? ಅಟ್ಮಾಸ್ಫಿಯರ್ ಇಸ್ ಸರೌಂಡಿಂಗ್ ಅನ್ ಆರ್ಗನಿಸಮ್ ರೈಟ್? ಸೊ ಎನಿ ಚೇಂಜಸ್ ಇನ್ ದ ಅಟ್ಮಾಸ್ಫಿಯರ್, ಇಸ್ ಇಟ್ ನಾಟ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್? ಸೊ ಎಕಾಲಜಿಯಲ್ಲಿ ವಿ ಫೋಕಸ್ ಆನ್ ಫಸ್ಟ್ ಚಾಪ್ಟರ್. ಸೊ ರಿಮೈನಿಂಗ್ ಚಾಪ್ಟರ್ಸ್ ವಿ ಕ್ಯಾನ್ ಸೇ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಇಕೋಸಿಸ್ಟಮ್. ಬಟ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಎವ್ರಿಥಿಂಗ್ ವಿ ಸ್ಟಡಿ, ಎವ್ರಿಥಿಂಗ್ ಎಲ್ಸ್ ಲೈಕ್ ಬಯೋಡೈವರ್ಸಿಟಿ, ಕ್ಲೈಮೇಟ್ ಪೊಲ್ಯೂಷನ್. ರಿಮೈನಿಂಗ್ ಚಾಪ್ಟರ್ಸ್ ಹೇಳಿದ್ನಲ್ಲ ನಿಮ್ಗೆ, ಹೇಳಿ ಯಾವ್ದು ಬ್ರಾಡರ್ ಡಿವಿಷನ್ಸ್ ಹೇಳಿ. ಎನ್ವಿರಾನ್ಮೆಂಟ್ ಅಲ್ಲಿ ಕ್ಲೈಮೇಟ್ ಚೇಂಜ್ ಹೇಳಿದ್ನಾ, ಪೊಲ್ಯೂಷನ್ ಹೇಳಿದ್ನಾ, ಬಯೋಡೈವರ್ಸಿಟಿ ಹೇಳಿದ್ನಾ. ಸೊ ಕನ್ಸರ್ವೇಶನ್, ಎವ್ರಿಥಿಂಗ್ ಇಸ್ ಅಬೌಟ್ ಎನ್ವಿರಾನ್ಮೆಂಟ್ ಬೇಸಿಕಲಿ. ಸೊ ಸಬ್ಜೆಕ್ಟ್ ನ ಹೆಂಗೆ ಒಂದೇ ಲೈನ್ ಹೇಳಬೇಕು, ಇಕೋಲಾಜಿ ಅಂತ ಒಂದೇ ಹೇಳಿದ್ರೆ ಬೇರೆ ಕ್ಲೈಮೇಟ್ ಚೇಂಜ್ ಎಲ್ಲ ಇನ್ಕ್ಲೂಡ್ ಆಗಲ್ಲ ಅದರಲ್ಲಿ. ಸೊ ದಟ್ಸ್ ವೈ ಇನ್ ಆರ್ಡರ್ ಟು ಒಂದು ಒಂದೇ ಲೈನ್ ಅಲ್ಲಿ ಸಬ್ಜೆಕ್ಟ್ ಹೇಳ್ಬೇಕಂದ್ರೆ ಇಟ್ ಶುಡ್ ಬಿ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಒನ್ಸ್ ಇಫ್ ಯು ಟೆಲ್ ಎನ್ವಿರಾನ್ಮೆಂಟ್, ಇಟ್ಸ್ ಲೈಕ್ ಎವ್ರಿಥಿಂಗ್ ಸರೌಂಡಿಂಗ್ ರೈಟ್. ಓಕೆ, ಸೊ ಫಸ್ಟ್ ರೈಟ್ ಡೌನ್ ದಿಸ್ ಕಾನ್ಸೆಪ್ಟ್ಸ್ ಆಫ್ ಹೆಡಿಂಗ್ ಹಾಕೊಂಡಿದ್ದಾರಲ್ವಾ? ಹಾಂ, ಸೊ ವಾಟ್ ಇಸ್ ದಟ್ ಕಾನ್ಸೆಪ್ಟ್ಸ್ ಆಫ್ ಎಕಾಲಜಿ, ದಟ್ಸ್ ಅವರ್ ಫಸ್ಟ್ ಚಾಪ್ಟರ್ ರೈಟ್. ಸೊ ಫಾರ್ ದಟ್ ಫಸ್ಟ್ ರೈಟ್ ಡೌನ್ ವಾಟ್ ಎಕಾಲಜಿ, ವಾಟ್ ಇಸ್ ಎಕಾಲಜಿ? ಸೊ ವಾಟ್ ಇಸ್ ಎಕಾಲಜಿ ರೈಟ್ ಡೌನ್? ಇಟ್ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಫಾಸ್ಟ್ ಇಟ್ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಇಂಟರಾಕ್ಷನ್ಸ್ ಆಫ್ ಆರ್ಗಾನಿಸಮ್ಸ್. ಸ್ವಲ್ಪ ಡಿಫ್ರೆನ್ಸ್ ಇದ್ರೆ ಪರವಾಗಿಲ್ಲ, ಮೀನಿಂಗ್ ಸೇಮ್ ಕೊಡುತ್ತೆ. ಹಳೆ ನೋಟ್ಸ್ಗೆ ನೋಟ್ಸ್ ಕಂಪೇರ್ ಮಾಡ್ತಾ ಹೋಗ್ಬೋದು. ಹಾಂ, ಸೇಮ್ ಇದ್ರೆ ಓಕೆ. ಹಾಂ, ಇಟ್ ಈಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ದ ಇಂಟರಾಕ್ಷನ್ಸ್ ಆಫ್ ಆರ್ಗಾನಿಸಮ್ ವಿತ್ ಈಚ್ ಅದರ್, ವಿತ್ ಈಚ್ ಅದರ್.
and also with the and also with their physical environment and also with their physical environment. So this term was introduced by Ernest Haeckel, 1869. That means the term ecology was introduced in 1869 by Ernest Haeckel. ಓಕೆ ಆಯ್ತಾ. ನೆಕ್ಸ್ಟ್ ಎನ್ವಿರಾನ್ಮೆಂಟ್. ಸೊ ರೈಟ್ ಆನ್, ಇಟ್ ಈಸ್ ದ ಸಮ್ ಟೋಟಲ್ ಆಫ್, ಇಟ್ ಇಸ್ ದ ಸಮ್ ಟೋಟಲ್ ಆಫ್ ಆಲ್ ಕಂಡೀಷನ್ಸ್, ಆಲ್ ಕಂಡೀಷನ್ಸ್ and influences that affect the development and the life of all organisms on earth, the development and life of all organisms on earth. So it can also be said to be it can also be said to be one's surrounding, one's inner work, not this once upon a time, one's surrounding. Next, okay, next question, what is ecosystem? Now environment we are purely now into, okay, everything is part of environment, even in the ecosystem. So ecology, that's the study of interactions. So now we are basically entering into this ecology concepts. So other first term that you have to understand is ecosystem. What is ecosystem? It is the interaction between, okay, ecosystem. An ecosystem, yeah, correct. I heli bere rosa bro, ecosystem andre kelidire yavathadru word kelidira, ecosystem andre. So it's a system, nodi word create agakke eno ondu etymology ant iruttalva gotha, which talks about the history of each word. So words alli eno ond meaning irutte. So try to get a definition out of it. Here it, we are calling it a system, not logy. If it was logy, we would start like it's a scientific study of, huh? It's a group of living organism with it interact with the like environment. Yes, basically it's a group of environment, we call it as community. Ecosystem itself is community, correct? So nodi ecosystem and basically anything, the most important definition is this basic definition. So there are different organisms, right? It's a system, right? Basically it's a system. So you understand this, the system is anything, different organisms. Here on the example, take a forest. Forest now the ecosystem is one, correct? So it's a system where different kinds of organisms are there, group of organisms are there. ಟೆಲ್ ಮಿ ಟೈಗರ್ ಹೇಳಿ, ಗೊತ್ತಿರೋದು ಗೊತ್ತಿಲ್ವಾ? ಬೇರೆ ನಿಮಗ್ ಬಿಟ್ಟು ಬೇರೆ ಪ್ರಾಣಿಗಳು ಗೊತ್ತಿಲ್ವಾ? ಟೈಗರ್ ಹ್ಯೂಮನ್, ಟೈಗರ್ ಎಲಿಫೆಂಟ್, ಅದೇ ಬೇರೆ ಒಂದು ಎಕ್ಸಾಂಪಲ್ ಹೇಳಿ, ರಾಬಿಟ್, ಬಟರ್ಫ್ಲೈ. ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ವಿ ಕಾಲ್ ಇಟ್ ಇಸ್ ಕಮ್ಯುನಿಟಿ ಆಫ್ ಆರ್ಗಾನಿಸಮ್ಸ್. So exactly what is community, we'll understand later. So first understand ecosystem. Ecosystem is a system. It's a functional unit. ಅಂತ ಕರಿಬಹುದು. ಏನಂತ ಕರಿಬಹುದು ಇದನ್ನ? ಸಿಸ್ಟಮ್ ಗೆ, ಸಿಸ್ಟಮ್ ಇನ್ ದ ಸೆನ್ಸ್ ಇಟ್ಸ್ ಅ ಫಂಕ್ಷನಲ್ ಯೂನಿಟ್.
That means it is functioning. How it is functioning? Functional unit andre ecological functional unit means some life is sustaining, life is continuing, life is evolving, developing. Organisms are growing. Correct? Ah? So that's why it is functional. Is it dead? It is functional. It's a functional unit. Correct? Ah? It's a functional unit. That means new biomass is being generated. So it's a functional unit where there are different community, there are different organisms. Correct? Ah? That means a community of population is there. See, when I say community, it means different types of organisms. If you say species, that means there is one kind of species, one type of organisms, like tiger species, right? But here, tiger, elephant, rabbit, whatever, different types of animals are there. Okay. So different types of species, that means community of organisms. So they are surviving in one unit, as in that functional unit. Correct? So again, there is interaction is going on in among these. For example, this tiger is eating, is hunting. Or praying this deer, for example, deer idra, correct? So deer is, it is grazing on the grass. Deer is grazing on the grass, correct? So there, this interaction is going on. Sustain ayaka karana enu? It's a functional unit. How it is being functional? What is the main reason it is being functional? Because there is a interaction going on, correct? So interaction is going on in the environment. That is. The interaction is going on among these organisms and also with the surrounding environment. Correct? So this functional unit, this whole system, this unit is called ecosystem. Correct? So what is ecology? It's a study of interactions. That's a study. That's a subject kind of thing. That's a discipline. Whereas ecosystem is an actual unit which is working, which is functioning, where interaction is going on among the organisms and the surrounding environment. Correct? See, this understanding is important. So write on ecosystem. Artha aita? Everybody? So write on, it's a functional unit. It is a functional unit. It is a functional unit. Where a community of life forms. See, mind, why are you writing community? Why are you writing the word community? Mind it. Community because there are different types of species are there. Okay. So what have you written down? It's a functional unit. Where a community of life forms. Are in concurrence or are in concurrence. Community of life forms are in concurrence with non-living means like physical and chemical components. Okay, non-living components. And interacting with each other. And interacting with each other. So B, three basic terms we have understood there. Which are they? What is ecology understood? First thing. What is environment? That you also understood. And within this, you understand what is ecosystem. Can you give any example for ecosystem? Like example, lake. Lake is an example. Correct? Water. Yeah. Water ecosystem. You can say, yeah. Terrestrial ecosystem means grassland, forest, everything. Right. Terrestrial, it's on land. Right. So, water ecosystem, there are different types of ecosystem. Can you say a river? As an ecosystem, how about the river? Yaki another important. Really? Why? Why river is an ecosystem? Is it an ecosystem?
ಅರ್ಥ ಆಗಿಲ್ವಾ? ಸರ್, ಅಲ್ಲಿ ಇಂಟ್ರಾಕ್ಷನ್ ಬಿಟ್ವೀನ್ ದ ಆರ್ಗಾನಿಸಮ್ಸ್ ಅಂಡ್ ದ ಸರೌಂಡಿಂಗ್ ಸಿಸ್ಟಮ್ಸ್ ಅಲ್ವಾ ಸರ್? ಎಸ್ ಹೇಳಿ. ಬೇಸಿಕ್ ಕ್ರೈಟೀರಿಯಾ ಏನಪ್ಪಾ ಒಂದು ಎನಿ ಒಂದು ಪೀಸ್ ಆಫ್ ಲ್ಯಾಂಡ್ ಇಕೋಸಿಸ್ಟಮ್ ಅನ್ನಕ್ಕೆ? ಆರ್ಗಾನಿಸಮ್ ಬಟ್ ವಾಟ್ ಇಸ್ ದ ಬೇಸಿಕ್ ಕ್ರೈಟೀರಿಯನ್? ಸೊ ಇಟ್ಸ್ ಅ ಫಂಕ್ಷನಲ್ ಯೂನಿಟ್, ರೈಟ್, ವೇರ್ ಆರ್ಗಾನಿಸಮ್ಸ್ ಆರ್ ಥ್ರೈವಿಂಗ್. ರಿವರ್ ಅಲ್ಲಿ ಬೇರೆ ಬೇರೆ ಆರ್ಗಾನಿಸಮ್ಸ್ ಇರುತ್ತೆ ಅಲ್ವಾ? ಸೊ ಪ್ಲಾಂಕ್ಟನ್ಸ್ ಇರುತ್ತೆ, ಫಿಶ್ ಇರುತ್ತೆ, ಮೊಸಳೆ ಇರುತ್ತೆ, ಕರೆಕ್ಟಾ? ಎಲ್ಲ ಇರುತ್ತೆ ಅಲ್ವಾ? ಸೊ ಇಟ್ಸ್ ಅ ಫಂಕ್ಷನಲ್ ಯೂನಿಟ್ ಫಸ್ಟ್ ಆಫ್ ಆಲ್. ಹಾಂ, ಸೊ ಅಂಡ್ ಇಸ್ ದರ್ ಇಂಟ್ರಾಕ್ಷನ್ ಗೋಯಿಂಗ್ ಆನ್? ಹೆಂಗೆ ಇಂಟ್ರಾಕ್ಷನ್ ಯಾವ ತರ ಆಗ್ತಿದೆ? ಸೊ ದೇರ್ ಆರ್ ಜೂ ಪ್ಲಾಂಕ್ಟನ್ಸ್ ಅಂಡ್ ಫೈಟೋ ಪ್ಲಾಂಕ್ಟನ್ಸ್. ಸೊ ಫೈಟೋ ಪ್ಲಾಂಕ್ಟನ್ಸ್ ನನಗೆ ಜೂ ಪ್ಲಾಂಕ್ಟನ್ಸ್ ಬರ್ತವೆ, ಕರೆಕ್ಟ್? ದೇರ್ ಇಸ್ ಎ ಫುಡ್ ಚೈನ್, ಕರೆಕ್ಟಾ? ಸೊ ಜೂ ಫೈಟೋ ಪ್ಲಾಂಕ್ಟನ್ಸ್ ತಿನ್ನಕ್ಕೆ ಜೂ ಪ್ಲಾಂಕ್ಟನ್ಸ್ ಬರ್ತವೆ, ಜೂ ಪ್ಲಾಂಕ್ಟನ್ಸ್ ತಿನ್ನಕ್ಕೆ ಸ್ಮಾಲ್ ಫಿಶಸ್ ಬರ್ತವೆ, ರೈಟ್? ಸ್ಮಾಲ್ ಫಿಶ್ ನ ತಿನ್ನಕ್ಕೆ ದೇರ್ ಆರ್ ಲಾರ್ಜ್ ಫಿಶಸ್, ಕರೆಕ್ಟಾ? ಸೊ ದಿಸ್ ಇಂಟ್ರಾಕ್ಷನ್ ಇಸ್ ಗೋಯಿಂಗ್ ಆನ್ ದೇರ್, ರೈಟ್? ಅಂಡ್ ಆಲ್ ಆಫ್ ದೀಸ್ ಆರ್ಗನಿಸಮ್ಸ್ ಆರ್ ಆಲ್ಸೋ ಇಂಟ್ರಾಕ್ಟ್ ವಿತ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ದೇ ಆರ್ ಸರ್ವೈವಿಂಗ್ ಇನ್ ದಟ್ ವಾಟರ್. ಸೊ ದಟ್ಸ್ ವೈ ಇಟ್ ಶುಡ್ ಬಿ ಇಕೋಸಿಸ್ಟಮ್. ಎ ಬೇರ್ ರಾಕ್, ಎ ಬೇರ್ ರಾಕ್ ಸಿ ಫ್ರೆಶ್ ಆಗಿ ಒಂದು ಜಸ್ಟ್ ಇವಾಗ ವೊಲ್ಕ್ಯಾನಿಕ್ ಇರಪ್ಷನ್ ಆಗಿದೆ, ಇಗ್ನಿಯಸ್ ರಾಕ್ ಕ್ರಿಯೇಟ್ ಆಗುತ್ತೆ, ಕರೆಕ್ಟಾ? ಸೊ ಅಲ್ಲಿ ಇಕೋಸಿಸ್ಟಮ್ ಇರ್ಬೋದಾ? ಅಲ್ಲಿ ಕ್ಯಾನ್ ವಿ ಸೇ ಇಟ್ ಈಸ್ ಅನ್ ಇಕೋಸಿಸ್ಟಮ್? ನೋ. ವೈ? ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಸ ಫಂಕ್ಷನಲ್ ಯೂನಿಟ್. ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಸ, ಇಟ್ ಈಸ್ ನಾಟ್ ಎ ಫಂಕ್ಷನ್. ಲೈಫ್ ಇಸ್ ನಾಟ್ ಥ್ರೈವಿಂಗ್ ದೇರ್, ಕರೆಕ್ಟಾ? ಸೊ ಲೈಫ್ ಶುಡ್ ಥ್ರೈವ್ ದೇರ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯನ್. ಸೊ ಡೆಸರ್ಟ್ ಡೆಫಿನೆಟ್ ಆಫ್ಟರ್ ಡೆವಲಪ್ಮೆಂಟ್ ಮಾಸಸ್ ಅಂಡ್ ಲೈಕೆನ್ಸ್. ಸೊ ದೆನ್ ವಿ ಕ್ಯಾನ್ ಸೇ ಇಕೋಸಿಸ್ಟಮ್ ಇಸ್ ಡೆವಲಪಿಂಗ್, ಇಕೋಸಿಸ್ಟಮ್ ಇಸ್ ಗ್ರೋವಿಂಗ್. ಸೊ ಅದಕ್ಕೂ ಡಿಫ್ರೆಂಟ್ ಸ್ಟೇಜಸ್ ಇದಾವೆ, ರೈಟ್? ಸೊ ಎವ್ರಿ ಪಾಯಿಂಟ್ ದೇರ್ ಇಸ್ ಸಪರೇಟ್ ಟಾಪಿಕ್ ಫಾರ್ ಇಟ್. ಎಸ್. ಸೊ ಡೆಸರ್ಟ್, ಡೆಸರ್ಟ್ ವಿ ಕ್ಯಾನ್ ಸೇ ವೈ ಇಟ್ಸ್ ಅ ಫಂಕ್ಷನಲ್ ಯೂನಿಟ್. ಲೈಫ್ ಫಾರ್ಮ್ ಇಸ್ ದೇರ್, ಅಲ್ಲೂ ಕೂಡ ಡೈವರ್ಸಿಟಿ ಇದೆ ಅಲ್ವಾ? ಫಾರ್ ಎಕ್ಸಾಂಪಲ್ ರೆಪ್ಟೈಲ್ಸ್, ಸ್ನೇಕ್ಸ್, ರ್ಯಾಟ್ಸ್, ಇವೆಲ್ಲ ಜಾಸ್ತಿ ಡೆಸರ್ಟ್ಸ್ ಅಲ್ಲಿ ಇರ್ತವೆ, ರೈಟ್? ಹಾಂ, ಲಿಜರ್ಡ್ಸ್ ಅಂಡ್ ಆಲ್ ರೆಪ್ಟೈಲ್ಸ್ ಬೇಸಿಕಲಿ ದೇ ಆರ್ ಇನ್ ಗ್ರಾಸ್ ಲ್ಯಾಂಡ್ಸ್ ಆಲ್ಸೋ ದೇರ್, ಕರೆಕ್ಟಾ? ಸೊ ಗ್ರಾಸ್ ಲ್ಯಾಂಡ್ ಇಸ್ ಆಲ್ಸೋ ಇಕೋಸಿಸ್ಟಮ್. ಸೊ ವೇರ್ ಎವರ್ ದೇರ್ ಇಸ್ ಲೈಫ್ ಅಂಡ್ ಇಂಟ್ರಾಕ್ಷನ್ ಗೋಯಿಂಗ್ ಆನ್ ನಾಟ್ ಓನ್ಲಿ ವಿತ್ ಈಚ್ ಅದರ್ ಬಟ್ ಆಲ್ಸೋ ವಿತ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ದಟ್ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಇಕೋಸಿಸ್ಟಮ್. ಕ್ಯಾನ್ ಸೊ ಹೋಲ್ ಅರ್ತ್ ಇಸ್ ಒನ್ ಇಕೋಸಿಸ್ಟಮ್? ಹೋಲ್ ಅರ್ತ್, ಎಂಟೈರ್ ಅರ್ತ್. ಹಾ, ಕರೆಕ್ ಆಗಲ್ವಾ? ಹಾ, ಸರಿಬೋದಾ ಇಲ್ವಾ? ದ ಹೋಲ್ ಅರ್ತ್ ಇಟ್ ಸೆಲ್ಫ್ ಇಸ್ ಒನ್ ಇಕೋಸಿಸ್ಟಮ್, ಕರೆಕ್ಟಾ? ಬಟ್ ಅದಕ್ಕೆ ಬೇರೆ ಟೈಮ್ ಯೂಸ್ ಮಾಡ್ತೀವಿ, ಬಟ್ ದಟ್ಸ್ ಅ ಟೈಪ್ ಆಫ್ ಇಕೋಸಿಸ್ಟಮ್. ಅಗೇನ್, ಈಕ್ವಿಟೋರಿಯಲ್ ಫಾರೆಸ್ಟ್, ಈಕ್ವಿಟೋರಿಯಲ್ ಫಾರೆಸ್ಟ್, ಸಬ್ ಟ್ರಾಪಿಕಲ್ ಡೆಸರ್ಟ್ಸ್, ತೈಗಾ, ಟಂಡ್ರಾ, ಆರ್ ದ ಇಕೋಸಿಸ್ಟಮ್ಸ್ ದ ನೇಮ್ಸ್ ದಟ್ ಐ ಹ್ಯಾವ್ ಜಸ್ಟ್ ಗಿವನ್ ಔಟ್, ಆರ್ ದ ಇಕೋಸಿಸ್ಟಮ್ಸ್ ಆರ್ ನಾಟ್? ದೇ ಆರ್ ಆಲ್ಸೋ ಇಕೋಸಿಸ್ಟಮ್ಸ್ ಇನ್ ಈಕ್ವಿಟೋರಿಯಲ್ ಫಾರೆಸ್ಟ್. ಓಕೆ, ಇನ್ ದಟ್ ಡೆನ್ಸ್ ಫಾರೆಸ್ಟ್ ಲೈಫ್ ಫಾರ್ಮ್ ಇಸ್ ಇವಾಲ್ವಿಂಗ್, ಇಟ್ಸ್ ಅ ಫಂಕ್ಷನಲ್ ಯೂನಿಟ್ ವೇರ್ ಇಂಟ್ರಾಕ್ಷನ್ ಇಸ್ ಗೋಯಿಂಗ್ ಆನ್. ಸೊ ಸಿಂಪಲ್ ಟರ್ಮ್, ಸೊ ಹ್ಯಾವಿಂಗ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ವಾಟ್ ಇಸ್ ಇಕೋಸಿಸ್ಟಮ್? ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಶುಡ್ ಬಿ ರಿಇನ್ಫೋರ್ಸ್ಡ್ ವೆರಿ ಸ್ಟ್ರಾಂಗ್ಲಿ ಇನ್ ಸೈಡ್ ಯುವರ್ ಮೈಂಡ್ಸ್. ಅರ್ಥ ಆಗಿದೆ ಅಲ್ವಾ ಎಲ್ರಿಗೂ? ಸೊ ನೆಕ್ಸ್ಟ್ ಪಾಯಿಂಟ್, ರೈಟ್ ಆನ್ ದ ಸ್ಟೇಜಸ್, ಮೇಜರ್ ಲೆವೆಲ್ಸ್ ಆಫ್ ಇಕೋಸಿಸ್ಟಮ್ ಆರ್ ಲೆವೆಲ್ಸ್ ಆಫ್ ಇಕೋಸಿಸ್ಟಮ್, ಲೆವೆಲ್ಸ್ ಆಫ್ ಇಕೋಸಿಸ್ಟಮ್. ಇದು ನೀವು ಮಿಸ್ ಮಾಡಿಬಿಟ್ರೆ ಮುಂದೆ ಓದ್ಬೋದು ನೀವು, ಬಟ್ ಎನರ್ಜಿ ಇರಲ್ಲ, ಪೇಷನ್ಸ್ ಇರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳೋಷ್ಟು. ಸೊ ದಟ್ಸ್ ವೈ ಫೋಕಸ್ ಇಯರ್. ಸೊ ಲೆವೆಲ್ಸ್ ಆಫ್ ಆರ್ಗನೈಸ್, ಲೆವೆಲ್ಸ್ ಆಫ್ ಇಕೋಸಿಸ್ಟಮ್ ಹೇಳಿ, ಆರ್ ಯು ಕ್ಯಾನ್ ಸೇ ಲೆವೆಲ್ಸ್ ಆಫ್ ಇಕಾಲಜಿ, ಇಕಾಲಜಿ ಸಾರಿ, ಲೆವೆಲ್ಸ್ ಆಫ್ ಇಕಾಲಜಿ. ಸೊ ಬೇಸಿಕ್ಸ್ ಐ ವಿಲ್, ಯು ವಿಲ್ ಗೆಟ್ ಟು ನೋ ವಾಟ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಸೊ ದ ಬೇಸಿಕ್ ಲೆವೆಲ್ ಇಸ್ ಆರ್ಗಾನಿಸಮ್. ಸೊ ಸ್ಟಾರ್ಟ್ ಫ್ರಮ್ ಹಿಯರ್, ಆರ್ಗಾನಿಸಮ್ ಇಸ್ ದ ಬೇಸಿಕ್ ಲೆವೆಲ್. ಓಕೆ, ಆರ್ಗಾನಿಸಮ್ ಅಂದ್ರೆ ಒಂದು ಜೀವಿ, ಕರೆಕ್ಟ್? ಒಂದು ಜೀವಿ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್, ಓನ್ಲಿ ಒನ್ ಒನ್ ಇಂಡಿವಿಜುವಲ್ ಈಸ್ ಒನ್ ಆರ್ಗಾನಿಸಮ್, ಕರೆಕ್ಟಾ? ಸೊ ದಟ್ಸ್ ದ ಬೇಸಿಕ್ ಲೆವೆಲ್. ಸೊ ಸೆಕೆಂಡ್, ಕಮ್ಯುನಿಟಿ ಸ್ಟಾರ್ಟ್ ಅನ್ನ ಇಲ್ಲ, ಕಮ್ಯುನಿಟಿ ನಡುವೆ ಬೇರೆ ಸ್ಟೇಜ್, ಪಾಪ್ಯುಲೇಷನ್ ಸರ್. ಪಾಪ್ಯುಲೇಷನ್. ಓಕೆ, ಸೊ ಪಾಪ್ಯುಲೇಷನ್, ಆರ್ಗಾನಿಸಮ್ ಬಗ್ಗೆ ಏನ್ ಎಕ್ಸ್ಪ್ಲನೇಷನ್ ಬೇಡ, ಬಟ್ ಪಾಪ್ಯುಲೇಷನ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ.
ಕಮ್ಯುನಿಟಿ. ಸಿಮಿಲರ್ ಇನ್ ದ ಸೆನ್ಸ್ ಸೇಮ್ ಸೇಮ್ ಸ್ಪೀಸೀಸ್, ಸೇಮ್ ಸ್ಪೀಸೀಸ್. ಸೊ ವಿ ಸೇ ಪಾಪ್ಯುಲೇಷನ್ ಅಂದಾಗ, ಇವಾಗ ಹ್ಯೂಮನ್ ಪಾಪ್ಯುಲೇಷನ್ ಇವಾಗ ಸೆನ್ಸಸ್ ಕೌಂಟ್ ಮಾಡ್ತಾರಲ್ಲ ಎವ್ರಿ 10 ಇಯರ್ಸ್, ರೈಟ್? ಅವಾಗ ದೇ ಕೌಂಟ್ ಓನ್ಲಿ ಯು ಪೀಪಲ್, ಕರೆಕ್ಟಾ? ಹಾ, ಟೈಗರ್ ಸೆನ್ಸಸ್ ಗೆ ಬರೀ ಟೈಗರ್ ಕೌಂಟ್ ಮಾಡ್ತಾರೆ, ಕರೆಕ್ಟಾ? ಸೊ ದೇ ಆರ್ ಫೈಂಡಿಂಗ್ ಔಟ್ ದ ಪಾಪ್ಯುಲೇಷನ್ ಆಫ್ ಟೈಗರ್ಸ್. ಸೊ ದ ಟರ್ಮ್ ಪಾಪ್ಯುಲೇಷನ್ ಫಿಟ್ಸ್ ದೇರ್, ವೈ? ಸೊ ದೇ ಆರ್ ಸಿಂಗಲ್ ಸ್ಪೀಸೀಸ್, ದೇ ವಿಲ್ ಟೇಕ್ ಓನ್ಲಿ ಸಿಂಗಲ್ ಸ್ಪೀಸೀಸ್. ಸೊ ಇನ್ ಆರ್ಗಾನಿಸಮ್ ಒನ್ ಇಂಡಿವಿಜುವಲ್, ಸೊ ನಂಬರ್ ಆಫ್ ಸೇಮ್ ಇಂಡಿವಿಜುವಲ್ ಬಿಲಾಂಗಿಂಗ್ ಟು ಸಿಮಿಲರ್ ಸ್ಪೀಸಿ, ದೇ ಆರ್ ಕಾಲ್ಡ್, ದಟ್ ಈಸ್ ಕಾಲ್ಡ್ ಪಾಪ್ಯುಲೇಷನ್. ಸೊ ರೈಟ್ ಡೌನ್ ದಿಸ್ ಫಾಸ್ಟ್. ಸೊ ಪಾಪ್ಯುಲೇಷನ್ ಇಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್, ಇಟ್ಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಸೀಸ್. ಸೊ ವೆನ್ ವಿ ಸೇ ಇಂಡಿಯನ್ ಪಾಪ್ಯುಲೇಷನ್ ಇಸ್ 1.43 ಬಿಲಿಯನ್, ಡಸ್ ಇಟ್ ಆಲ್ಸೋ ಇನ್ಕ್ಲೂಡ್ ದ ಪಾಪ್ಯುಲೇಷನ್ ಆಫ್ ದ ಪೆಟ್ಸ್ ಯು ಆರ್ ಓನಿಂಗ್? ನೋ, ಇಟ್ಸ್ ಓನ್ಲಿ ಯು, ಸೇಮ್ ಸ್ಪೀಸೀಸ್, ಹ್ಯೂಮನ್ಸ್. ಓಕೆ, ಇನ್ಹ್ಯಾಬಿಟಿಂಗ್ ದ ಸೇಮ್ ಏರಿಯಾ, ಕಂಟಿನ್ಯೂ ಇನ್ಹ್ಯಾಬಿಟಿಂಗ್ ದ ಸೇಮ್ ಏರಿಯಾ, ಬರ್ಕೊಂಡ್ರೆ ಪಾಪ್ಯುಲೇಷನ್ ಇಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಸೀಸ್, ಅದಾಯ್ತಲ್ವಾ? ಇನ್ಹ್ಯಾಬಿಟಿಂಗ್ ದ ಸೇಮ್ ಏರಿಯಾ ಅಂಡ್ ಫಂಕ್ಷನಿಂಗ್ ಆಸ್ ಎ ಯೂನಿಟ್, ಯೂನಿಟ್ ಆಫ್ ಎ ಬಯೋಟಿಕ್ ಕಮ್ಯುನಿಟಿ. ಸೊ ಹಿಯರ್ ಕಮ್ಸ್ ದ ಲಿಂಕೇಜ್ ಟು ದ ನೆಕ್ಸ್ಟ್ ಡಿವಿಜನ್, ದಟ್ ಈಸ್ ಕಮ್ಯುನಿಟಿ. ಸೊ ನೆಕ್ಸ್ಟ್ ಹೇಳಿ, ಕಮ್ಯುನಿಟಿ ವಾಟ್ ಇಸ್ ಕಮ್ಯುನಿಟಿ ಅಂಡ್ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಪಾಪ್ಯುಲೇಷನ್? ಫಾರೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ಇವಾಗ್ಲೇ, ಅಲ್ಲಿ ಅಲ್ಲಿ ಏನ್ ಮಾಡಿದ್ದೆ ನಾನು, ಟೈಗರ್, ಎಲಿಫೆಂಟ್, ಡೀರ್, ರಾಬಿಟ್ ಇವೆಲ್ಲ ಹೇಳಿದ್ದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ತಗೊಂಡಿದ್ದೆ, ಕರೆಕ್ಟಾ? ಸೊ ದಿಸ್ ಇಸ್ ಟು ದಿಸ್ ಐ ಸೆಡ್ ಇಟ್ ವಾಸ್ ಕಮ್ಯುನಿಟಿ. ಟೆಲ್ ಮಿ ವಾಟ್ ಇಸ್ ಕಮ್ಯುನಿಟಿ ನಮ್? ಇನ್ ದಿ ಸೇಮ್ ಪ್ಲೇಸ್. ಸೇಮ್ ಪ್ಲೇಸ್, ಓಕೆ. ಅದಕ್ಕಿಂತ ಹಿಂದೆ ಏನು ಹೇಳಿದ್ರಿ? ಅದ್ ಕೇಳಿಸಿಲ್ಲ. ದ ಗ್ರೂಪ್ ಆಫ್ ಪೀಪಲ್ ಲಿವ್ ಇನ್ ದಿ ಸೇಮ್ ಪ್ಲೇಸ್ ಲೈಕ್ ಕ್ಯಾನ್ ನಾಟ್ ಸೇ ಜಸ್ಟ್ ಗ್ರೂಪ್ ಆಫ್ ಪೀಪಲ್, ಎನಿ 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 ಸ್ಪೀಸೀಸ್. ಯೆಸ್ ಎಸ್ ಎಸ್ ಎಸ್, ಯು ಆರ್ ರೈಟ್, ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಗುಡ್, ಕರೆಕ್ಟ್. ಸೊ ಕಮ್ಯುನಿಟಿ ಅಂದ್ರೆ ದೇರ್ ಇಸ್ ಅ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೀಸೀಸ್ ಆರ್ ದೇರ್ ಅಂಡ್ ನಂಬರ್ ಆಫ್ ಪಾಪ್ಯುಲೇಷನ್ ಫಾರ್ ಡಿಫ್ರೆಂಟ್ ಸ್ಪೀಸೀಸ್, ಕರೆಕ್ಟಾ? ಸೊ ಟೈಗರ್ ಫಾರ್ ಎಕ್ಸಾಂಪಲ್, ಒಂದು 3 ಟೈಗರ್ ಇದಾವೆ, ಕರೆಕ್ಟಾ? ಅಂಡ್ ಒಂದು 10 ಎಲಿಫೆಂಟ್ಸ್ ಇದಾವೆ, ರೈಟ್? ಒಂದು 20 ರಾಬಿಟ್ಸ್, 50 ಡೀರ್, ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ದಿ ಡೀರ್ ಇನ್ ದ ಸೆನ್ಸ್ ದಟ್ಸ್ ಅ ಪಾಪ್ಯುಲೇಷನ್ ಆಫ್ ದ ಡೀರ್ ವೇರ್ ಸಿಮಿಲರ್ ಸ್ಪೀಸೀಸ್ ಆರ್ ದೇರ್. ನೌ ಇನ್ ಕಮ್ಯುನಿಟಿ, ವೆನ್ ವಿ ಸೇ ಕಮ್ಯುನಿಟಿ, ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ಆರ್ ದೇರ್, ದೇ ಆರ್ ಲಿವಿಂಗ್ ಇನ್ ಎ ಸಿಂಗಲ್, ಓಕೆ, ಹೋಮ್, ಇನ್ ದ ಸೆನ್ಸ್ ವಿ ಕಾಲ್ ಇಟ್ ಆಸ್ ಒನ್ ಯೂನಿಟ್ ಆಫ್ ಇಕೋಸಿಸ್ಟಮ್, ಕರೆಕ್ಟಾ? ಸೊ ಹಿಯರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಪ್ಯುಲೇಷನ್ ಥ್ರೈವಿಂಗ್ ಇನ್ ಎ ಸಿಂಗಲ್ ಪ್ಲೇಸ್, ಸೊ ದಟ್ ಈಸ್ ಕಾಲ್ಡ್ ಕಮ್ಯುನಿಟಿ. ಸೊ ಇನ್ ಕಮ್ಯುನಿಟಿ ದ ಬೇಸಿಕ್ ಡಿಸ್ಟಿಂಗ್ವಿಶಿಂಗ್ ಫೀಚರ್ ಇಸ್ ದಟ್ ದೇರ್ ಶುಡ್ ಬಿ ಡಿಫ್ರೆಂಟ್ ಸ್ಪೀಸೀಸ್, ಓಕೆ ಓಕೆ, ರೈಟ್ ಡೌನ್. ಸೊ ಬಯಾಲಜಿಕಲ್ ಕಮ್ಯುನಿಟಿ, ಬಯಾಲಜಿಕಲ್ ಕಮ್ಯುನಿಟಿ ಸ್ವಾತಿ, ಮ್ಯೂಟ್ ಮಾಡಿ. ಹಾಂ, ಓಕೆ ಸರ್, ಸಾರಿ ಸರ್. ಹಾಂ, ಇಲ್ಲ ಮಾತಾಡ್ಬೇಕಾದ್ರೆ ಮ್ಯೂಟ್, ಅನ್ಮ್ಯೂಟ್ ಮಾಡಿ. ಸಾರಿ ಸರ್. ಅರೆ, ನೋ ಪ್ರಾಬ್ಲಮ್. ಹಾಂ, ಸೊ ವಾಟ್, ಸೊ ಬಯಾಲಜಿಕಲ್ ಕಮ್ಯುನಿಟಿ ಇಸ್ ದ ರಿಸಲ್ಟ್ ಆಫ್ ಇಂಟರ್ಡಿಪೆಂಡೆನ್ಸ್ ಅಂಡ್ ಇಂಟರಾಕ್ಷನ್ಸ್, ಇಂಟರ್ಡಿಪೆಂಡೆನ್ಸ್ ಅಂಡ್ ಇಂಟರಾಕ್ಷನ್ಸ್ ಅಮಾಂಗೆಸ್ಟ್
amongst population of amongst the population of different species. Different species in a habitat. In a habitat. So what is habitat? Again, we'll study. So for now, just understand. Aita. Mukita. This doesn't include trees, plants. It includes everything. Life form. I'm not. It's not only related to animals. Everything it includes. Any life form. Yes. So community of species and there are different types of organisms are there. Okay, you can take some trees here. Right. So you can take acacia, for example. Right. So you can take any species, flowering angiosperms. Okay. So all types of life forms you can take. Okay, irrespective of its kingdom. Next level is what? Next unit of ecology is what? Ecosystem. Ecosystem itself. Ecosystem is already in value, right? So now we will understand many things. You have an ecosystem, you can think about it. You have no need to write notes for that ecosystem. So what is ecosystem? Definition you put in there. Community and then it's a functional unit where community of species or organisms or life forms are interacting with each other and the surrounding environment. Correct? So come back here to the definition, same definition and definition of the unit, sorry. It's a functional unit where a community of population. Community means there are different types of species. So the difference between community and ecosystem is in ecosystem there is interaction going on. Community is group of different species. So among them, how the interaction is going on and how they're interacting with the physical environment surrounding them, that interaction and that survivability of that habitat is called ecosystem. Correct? Ecosystem means just different population are there. How they're interacting with each other and how they're developing, that is ecosystem. Understanding this? Next. Next unit, how the? Biosphere, sir. Biome. Okay. Biome. Biome. So what is biome? Biome so we'll discuss biomes also. So what is biome? What is biome? They occur naturally that particular area. Oh, they occur naturally, sir. No. Sorry. Come again. Naturally. So naturally in an area like these plants and animals, so they occur naturally, sir. That area. No. Not. I'm not understanding exactly. So biome is what? One biome we say. What is that? Everything is natural here. They have the common. No. Oh, you can say. Yeah, come here, close to it, yes. Really? It's the reason where different. It's the reason where different types of plants and animals. And what is the ecosystem then? Ecosystem, adhikya natha ne? Different regions have different types of interactions. So what is biome then? Okay, different regions and the bartha idra. You are somewhere coming close to it. So biome is what? One large region, okay? Dotta region. Alli one unit agi adana divide martivi. So arthana bhumi ide alva idralli ishtu region one biome anta classify maadu modalne biome ido correct a idakke enu hesaru anta enu anta ittidru hesaru equatorial rain forest anta ondu biome ide correct a equatorial rain forest anta ond biome ide this is one biome. So what is this actually? It's a large region. It's a large regional unit, first of all. Correct. Is it small? Correct. It's a major one of the big part of Earth. Right. So here, there is similar vegetation is there. Similar type of forest, similar types of flora and fauna, basically. Correct. So there is what? Common type of, don't write anything. Common type of vegetation, other plants,
ರೈಟ್, ಕರೆಕ್ಟಾ? ಸೊ ರೈನ್ ಫಾರೆಸ್ಟ್ ಅಂದ್ರೆ, ರೈನ್ ಫಾರೆಸ್ಟ್ ಅಲ್ಲಿ ಯೂಶ್ವಲಿ ಡೆನ್ಸ್ ಫಾರೆಸ್ಟ್, ದೊಡ್ಡ ದೊಡ್ಡ ಮರಗಳು ಇರ್ತವೆ, ಸಿಮಿಲರ್ ಟೈಪ್ಸ್ ಆಫ್ ಫಾರೆಸ್ಟ್, ಸಿಮಿಲರ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಇರುತ್ತಾ. ಸೊ ದೇರ್ ಇಸ್ ಕಾಮನ್ ಟೈಪ್ ಆಫ್ ವೆಜಿಟೇಷನ್ ಅಂಡ್ ಆಲ್ಸೋ ಕಾಮನ್ ಟೈಪ್ ಆಫ್ ಕ್ಲೈಮೇಟ್, ಕ್ಲೈಮೇಟ್ ಕೂಡ ಸೇಮ್ ಇರುತ್ತೆ. ಇಲ್ಲೊಂದ್ ಟೈಗಾ ಅಂತ ಒಂದು ಇನ್ನೊಂದು ಬಯೋಮ್ ಬರುತ್ತೆ ಇಲ್ಲಿ. ಏನಿದ್ರ ಹೆಸರು? ಟೈಗಾ. ಕೋನಿಕಲ್ ಫಾರೆಸ್ಟ್ ಕೇಳಿದಾರಲ್ವಾ, ಹಿಂಗಿರುತ್ತೆ ನೋಡಿ. ಸೊ ದಟ್ ಅಲ್ಲಿ ಸಿಮಿಲರ್ ಟೈಪ್ ಆಫ್ ವೆಜಿಟೇಷನ್ ಸಿಗುತ್ತಾ ಈ ರೀಜನ್ ಅಲ್ಲಿ. ಇಫ್ ಯು ಗೋ ಟು ನಾರ್ದನ್ ರಷ್ಯಾ ಅಂಡ್ ನಾರ್ದನ್ ಕೆನಡಾ, ಯು ವಿಲ್ ಫೈಂಡ್ ಸಿಮಿಲರ್ ಕೈಂಡ್ ಆಫ್ ಫಾರೆಸ್ಟ್. ದಟ್ ಟೈಪ್ ಆಫ್ ಫಾರೆಸ್ಟ್ ಅಲ್ಲಿ ಸಿಮಿಲರ್ ಟೈಪ್ ಆಫ್ ವೆಜಿಟೇಷನ್ ಇದೆ, ಸಿಮಿಲರ್ ಟೈಪ್ ಆಫ್ ಫಾರೆಸ್ಟ್ ಇದೆ, ಅದ್ರ ಜೊತೆಗೆ ದೇರ್ ಇಸ್ ಸಿಮಿಲರ್ ಟೈಪ್ ಆಫ್ ಕ್ಲೈಮೇಟ್, ಕರೆಕ್ಟಾ? ಸೊ ದಿಸ್ ಒನ್ ಯೂನಿಟ್, ಲಾರ್ಜ್ ಯೂನಿಟ್ ವೇರ್ ಯು ವಿಲ್ ಫೈಂಡ್ ಸಿಮಿಲರ್ ಕೈಂಡ್ ಆಫ್ ವೆಜಿಟೇಷನ್ ಅಂಡ್ ಸಿಮಿಲರ್ ಕೈಂಡ್ ಆಫ್ ಕ್ಲೈಮೇಟಿಕ್ ರೀಜನ್ಸ್, ದಟ್ ಲಾರ್ಜರ್ ಯೂನಿಟ್ ಇಸ್ ಕಾಲ್ಡ್ ಬಯೋಮ್. ಅಂಡ್ ದಿಸ್ ಬಯೋಮ್ ಈಸ್ ಫೌಂಡ್ ಬೈ ಯು ನೋ ಅಸೋಸಿಯೇಷನ್ ಆಫ್ ಸೋ ಮೆನಿ ಸಿಮಿಲರ್ ಕೈಂಡ್ಸ್ ಆಫ್ ಇಕೋಸಿಸ್ಟಮ್ಸ್. ಎಷ್ಟೊಂದು ಸಿಮಿಲರ್ ಸಿಮಿಲರ್ ಇಕೋಸಿಸ್ಟಮ್ ಜಾಯಿನ್ ಆಗಿಬಿಟ್ಟು ಅಲ್ಲಿ ಒಂದು ಬಯೋಮ್ ಆಗಿರೋದು, ಕರೆಕ್ಟಾ? ಸೊ ದಟ್ ಈಸ್ ವೈ ಆಫ್ಟರ್ ಆಫ್ಟರ್ ಇಕೋಸಿಸ್ಟಮ್ ಮೆನಿ ಇಕೋಸಿಸ್ಟಮ್ ಸಿಮಿಲರ್ ಇಕೋಸಿಸ್ಟಮ್ಸ್ ವೆನ್ ವಿ ಕ್ಲಬ್ ಟುಗೆದರ್ ದಟ್ ವಿಲ್ ಬಿಕಮ್ ಒನ್ ಬಯೋಮ್, ಕರೆಕ್ಟಾ? ಅರ್ಥ ಆಗ್ತಿದ್ಯಾ? ಸೊ ಬಯೋಮ್ ಕಂಟೆಂಟ್ ಸಿಮಿಲರ್ ಇಕೋಸಿಸ್ಟಮ್ಸ್, ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್? ರೈಟ್. ಅಂಡ್ ಬಯೋಮ್ ಹ್ಯಾಸ್ ಕಾಮನ್ ಟೈಪ್ ಆಫ್ ಕ್ಲೈಮೇಟ್, ರೈಟ್? ಅಂಡ್ ಬಯೋಮ್ ಹ್ಯಾಸ್ ಕಾಮನ್ ಟೈಪ್ ಆಫ್ ವೆಜಿಟೇಷನ್, ಕಾಮನ್ ಟೈಪ್ ಆಫ್ ಫಾರೆಸ್ಟ್ ಏರಿಯಾ ಆರ್ ಎನಿಥಿಂಗ್, ರೈಟ್? ಓಕೆ, ರೈಟ್ ಡೌನ್. ಇಟ್ಸ್ ಎ ಇಕೋಸಿಸ್ಟಮ್, ಇಟ್ಸ್ ಆಕ್ಚುಲಿ ಅನ್ ಇಕೋಸಿಸ್ಟಮ್, ಬಟ್ ಇಟ್ಸ್ ಎ ಬಿಗ್ಗರ್ ಇಕೋಸಿಸ್ಟಮ್. ಇಕೋಸಿಸ್ಟಮ್ ಇಸ್ ಅ ಬ್ರಾಡರ್ ಏರಿಯಾ ಆಕ್ಚುಲಿ, ಬ್ರಾಡರ್ ಟೈಮ್, ಎನಿವೇರ್ ಯು ಕ್ಯಾನ್ ಅಪ್ಲೈ. ದಿಸ್ ಇಸ್ ಆಲ್ಸೋ ಒನ್ ಇಕೋಸಿಸ್ಟಮ್, ಬಟ್ ಇಟ್ಸ್ ಅ ಬಿಗ್ಗರ್ ಇಕೋಸಿಸ್ಟಮ್. ಸೊ ದಟ್ಸ್ ವೈ ವಿ ಆರ್ ಸ್ಪೆಸಿಫಿಕಲಿ ಕಾಲಿಂಗ್ ಇಟ್ ಆಸ್ ಬಯೋಮ್. ಸರ್ ಇನ್ನೊಂದು ರಿಯಲ್ ಅಂತ ಬರುತ್ತಲ್ಲ ಸರ್, ಅದೇನು ಸರ್? ಸೊ ದಟ್ ವಿಲ್ ಬಿ ಆಸ್ ಪಾರ್ಟ್ ಆಫ್ ಬಯೋಡೈವರ್ಸಿಟಿ, ಪ್ಲೀಸ್. ಅಲ್ಲಿ ಬಯೋಡೈವರ್ಸಿಟಿ ಸ್ಟಡಿ ಮಾಡ್ತೀವಿ, ಬಯೋಲಾಜಿಕಲ್ ರಿಮ್ಸ್. ಓಕೆ, ವಿಲ್ ಸ್ಟಡಿ ದಟ್, ಕನ್ಸರ್ವೇಶನ್ ಅಲ್ಲಿ ಬರುತ್ತೆ. ಬಯೋಮ್ಸ್ ನಾಟ್ ಪಾರ್ಟ್ ಆಫ್ ಇಕೋಸಿಸ್ಟಮ್, ಬಯೋಮ್ ಇಟ್ ಸೆಲ್ಫ್ ಇಸ್ ಅ ಇಕೋಸಿಸ್ಟಮ್, ಸಾರಿ ಬಯೋಮ್ ಇಟ್ ಸೆಲ್ಫ್ ಇಸ್ ಅನ್ ಇಕೋಸಿಸ್ಟಮ್, ಎಸ್. ಓಕೆ, ಇಟ್ಸ್ ಅ ಲಾರ್ಜರ್ ಇಕೋಸಿಸ್ಟಮ್. ಸೊ ವಾಟ್ ಇಸ್ ಬೇಸಿಕಲಿ ಇಕೋಸಿಸ್ಟಮ್ ಅಂದ್ರೆ ಅಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಇರಬೇಕು, ದೇ ಆರ್ ಇಂಟ್ರಾಕ್ಟಿಂಗ್ ವಿತ್ ಈಚ್ ಅದರ್ ಅಂಡ್ ಆಲ್ಸೋ ಸರೌಂಡಿಂಗ್. ಇಲ್ಲಿ ಬಯೋಮ್ ಅಲ್ಲೂ ಆತರ ಆಗ್ತಿದೆ ಅಲ್ವಾ? ಸೊ ದೊಡ್ಡ ಸ್ಕೇಲ್ ಅಲ್ಲಿ ಅಲ್ಲಿ ಸಿಮಿಲರ್ ಇಕೋಸಿಸ್ಟಮ್ ನ ಜಾಯಿನ್ ಮಾಡಿದೀವಿ, ಸ್ಮಾಲರ್ ಇಕೋಸಿಸ್ಟಮ್ಸ್ ನ ಜಾಯಿನ್ ಮಾಡಿದೀವಿ, ಕರೆಕ್ಟಾ? ಸೊ ದಟ್ ಇಸ್ ಕಾಲ್ಡ್, ನೋಡಿ ಇಲ್ಲಿ ಬ್ರೆಜಿಲ್ ಅಲ್ಲೂ ಕೂಡ ರೈನ್ ಫಾರೆಸ್ಟ್ ಸಿಗುತ್ತೆ ನಿಮ್ಗೆ. ಬ್ರೆಜಿಲ್ ಅಲ್ಲಿ ವರ್ಲ್ಡ್ ಮ್ಯಾಪ್ ಗೊತ್ತಲ್ವಾ, ಬ್ರೆಜಿಲ್ ಅಲ್ಲಿ ರೈನ್ ಫಾರೆಸ್ಟ್ ಸಿಗುತ್ತಾ? ವಾಟ್ ಇಸ್ ದಟ್ ಫಾರೆಸ್ಟ್? ಅಮೆಜಾನ್ ಫಾರೆಸ್ಟ್. ಸೇಮ್ ಇಕ್ವೇಟರ್ ಎಕ್ಸ್ಟೆಂಡ್ ಮಾಡಿದ್ರೆ ವಿಲ್ ಕಮ್ ಟು ಕಾಂಗೋ, ಕಾಂಗೋ ಬೇಸಿನ್, ಕಾಂಗೋ ಫಾರೆಸ್ಟ್ ಸಿಗುತ್ತೆ. ಓಕೆ, ಇನ್ ಸೆಂಟ್ರಲ್ ಆಫ್ರಿಕಾ, ರೈಟ್? ಅಂಡ್ ಕಮ್ ಟು ಸೌತ್ ಈಸ್ಟ್ ಏಷ್ಯಾ ಲೈಕ್ ಇಂಡೋನೇಷ್ಯಾ, ಮಲೇಷಿಯಾ, ದೀಸ್ ಕಂಟ್ರಿ, ಸಿಂಗಾಪುರ್, ಅಲ್ಲಿ ಅಗೇನ್ ದೇರ್ ಇಸ್ ರೈನ್ ಫಾರೆಸ್ಟ್. ಸೊ ಇಫ್ ಯು ಕ್ಲಬ್ ಆಲ್ ಆಫ್ ದೆಮ್ ದೇರ್ ಆರ್ ಸಿಮಿಲರ್ ಇಕೋಸಿಸ್ಟಮ್ಸ್ ಇಯರ್ ಇಯರ್ ಇಯರ್, ಇಫ್ ಯು ಜಾಯಿನ್ ದೆಮ್ ದೆನ್ ದಟ್ ಇಸ್ ಅ ಬಯೋಮ್. ಸೊ ಬಯೋಮ್ ಇಸ್ ವಾಟ್? ಇಟ್ಸ್ ಅ ಕಾಂಬಿನೇಷನ್ ಆಫ್ ಸಿಮಿಲರ್ ಇಕೋಸಿಸ್ಟಮ್ಸ್, ಇಟ್ಸ್ ಅ ಲಾರ್ಜ್ ಏರಿಯಾ ಆನ್ ಅರ್ಥ್ ವೇರ್ ಯು ವಿಲ್ ಫೈಂಡ್ ಕಾಮನ್ ಟೈಪ್ ಆಫ್ ಫಾರೆಸ್ಟ್. ಬ್ರೆಜಿಲ್ ಅಲ್ಲೂ ಸೇಮ್ ಇದೆ, ಸೆಂಟ್ರಲ್ ಆಫ್ರಿಕಾದಲ್ಲೂ ಸೇಮ್ ಫಾರೆಸ್ಟ್ ಇದೆ, ಅಂಡ್ ಕ್ಲೈಮೇಟ್ ಕೂಡ ಸೇಮ್ ಇದೆ, ಎವ್ರಿ ಡೇ ಹೈ ಟೆಂಪರೇಚರ್ ಅಂಡ್ ಎವ್ರಿ ಡೇ ರೈನ್ಫಾಲ್. ಸೊ ಕ್ಲೈಮೆಟಿಕ್ ಟೈಪ್ ಇಸ್ ಆಲ್ಸೋ ಸೇಮ್. ಸೊ ಸಚ್ ಯೂನಿಟ್, ಸಚ್ ಎ ಲಾರ್ಜರ್ ಯೂನಿಟ್ ಇಸ್ ಕಾಲ್ಡ್ ಬಯೋಮ್. ಸ್ಟಿಲ್ ಯು ಹ್ಯಾವ್ ಡೌಟ್? ಯು ಕ್ಯಾನ್ ಸೇ ದಟ್ ಇಟ್ಸ್ ಅ ಟೈಪ್ ಆಫ್ ಬಯ್, ಇಟ್ಸ್ ಅ ಟೈಪ್ ಆಫ್ ಇಕೋಸಿಸ್ಟಮ್, ಎಸ್. ಸೊ ರೈಟ್ ಡೌನ್ ಬಯೋಮ್, ಇಟ್ಸ್ ಅ ಲಾರ್ಜ್ ರೀಜನಲ್ ಯೂನಿಟ್, ಇಟ್ ಇಸ್ ಅ ಲಾರ್ಜ್ ರೀಜನಲ್ ಯೂನಿಟ್ ಕ್ಯಾರೆಕ್ಟರೈಸ್ಡ್ ಬೈ ಎ ಮೇಜರ್ ವೆಜಿಟೇಷನ್ ಟೈಪ್, ಮೇಜರ್ ವೆಜಿಟೇಷನ್ ಟೈಪ್ ಅಂಡ್ ಅಸೋಸಿಯೇಟೆಡ್ ಫೌನಾ. ಏನ್ ಬರೀತಿದ್ರ ನೀವು ಪದೇ ಪದೇ ಅದ್ರ ಮೇಲೆ?
ಬರ್ಸಿರ್ಲಿಲ್ವಾ ಅಂದ್ರೆ ಬಯೋಮ್ ಡೆಫಿನೇಷನ್ ಬರ್ಸಿರ್ಲಿಲ್ವಾ? ಹೌದಾ, ಡೆಫಿನೇಷನ್ ಬರ್ಸಿರ್ಲಿಲ್ವಾ? ಅಸೋಸಿಯೇಟೆಡ್ ಫೌನಾ ಫೌಂಡ್ ಇನ್ ಎ ಸ್ಪೆಸಿಫಿಕ್ ಕ್ಲೈಮೇಟ್ ಜೋನ್, ಸ್ಪೆಸಿಫಿಕ್ ಕ್ಲೈಮೇಟ್ ಜೋನ್ ಫೌನಾ FAUNA ಫೌಂಡ್ ಇನ್ ಎ ಸ್ಪೆಸಿಫಿಕ್ ಕ್ಲೈಮೇಟ್ ಜೋನ್, ಸ್ಪೆಸಿಫಿಕ್ ಕ್ಲೈಮೇಟ್ ಜೋನ್. ಸೊ ಯು ಕ್ಯಾನ್ ರೈಟ್ ಡೌನ್ ಎಕ್ಸಾಂಪಲ್ಸ್, ಇಕ್ವೆಟೋರಿಯಲ್ ರೈನ್ ಫಾರೆಸ್ಟ್, ಟೈಗಾ, ಸಬ್ ಟ್ರಾಪಿಕಲ್ ಡೆಸರ್ಟ್ಸ್, ಸವನ್ನ. ಓಕೆ, ಸವನ್ನ ಬಯೋಮ್. ಲಾಸ್ಟ್ ಯುನಿಟ್, ಲಾಸ್ಟ್ ಲೆವೆಲ್ ಆಫ್ ಎಕಾಲಜಿ, ವಾಟ್ ಇಸ್ ದಟ್? ವಾಟ್ ಇಸ್ ದಟ್? ಬಯೋಸ್ಫಿಯರ್. ವಾಟ್ ಇಸ್ ಬಯೋಸ್ಫಿಯರ್? ನಾವು ಎಲ್ಲಿಂದ ಬಂದಿದ್ದೀವಿ ಇವಾಗ? ಒಂದು ಆರ್ಗನೈಸಮ್ ಇಟ್ಕೊಂಡು ಬಂದಿದ್ವಿ, ಕರೆಕ್ಟಾ? ಸೊ ಸಿಮಿಲರ್ ಆರ್ಗನೈಸಮ್ ಸೇರಿಸಿದ್ವಿ ಅವಾಗ, ದೆನ್ ದಟ್ ಇಸ್ ಪಾಪ್ಯುಲೇಷನ್. ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸೀಸ್ ತಗೊಂಡು ಅದ್ರ ಪಾಪ್ಯುಲೇಷನ್ ನಾವು ಕ್ಲಬ್ ಮಾಡಿದಾಗ, ದೆನ್ ಇಟ್ ಈಸ್ ಕಮ್ಯುನಿಟೀಸ್. ಅಂಡ್ ದೆನ್ ದೀಸ್ ಕಮ್ಯುನಿಟೀಸ್ ಆರ್ ಇಂಟ್ರಾಕ್ಟಿಂಗ್ ವಿತ್ ನಾಟ್ ಓನ್ಲಿ ವಿತ್ ಈಚ್ ಅದರ್ ಬಟ್ ಆಲ್ಸೋ ವಿತ್ ದ ಫಿಸಿಕಲ್ ಎನ್ವಿರಾನ್ಮೆಂಟ್. ದೆನ್ ಇಟ್ ಈಸ್ ಸೊ ಸಿಮಿಲರ್ ಇಕೋಸಿಸ್ಟಮ್ಸ್ ವಿ ಹ್ ಕ್ಲಬ್ಡ್ ವೇರ್ ವಿ ಫೌಂಡ್ ದಟ್ ದೇರ್ ಇಸ್ ಸಿಮಿಲರ್ ಕೈಂಡ್ ಆಫ್ ವೆಜಿಟೇಷನ್, ಸಿಮಿಲರ್ ಕೈಂಡ್ ಆಫ್ ಕ್ಲೈಮೇಟ್, ದೆನ್ ವಿ ಕಾಲ್ಡ್ ಇಟ್ ಎಸ್ ಬಯೋಮ್. ಎಕ್ಸಾಂಪಲ್ಸ್ ಆಲ್ಸೋ ಯು ನೋ ರೈಟ್, ಸವನ್ನಾ ಬಯೋಮ್, ಇಕ್ವೆಟೋರಿಯಲ್ ರೈನ್ ಫಾರೆಸ್ಟ್ ಬಯೋಮ್, ಸಬ್ ಟ್ರಾಪಿಕಲ್ ಡೆಸರ್ಟ್ಸ್, ದೆನ್ ಟೈಗಾ, ಆತರ. ನೌ ಲಾಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಇಕಾಲಜಿ ಇಸ್ ವಾಟ್? ಬಯೋಸ್ಫಿಯರ್. ಸೊ ವಾಟ್ ಇಸ್ ಬಯೋಸ್ಫಿಯರ್? ಎನಿಥಿಂಗ್ ಕರೆಕ್ಟ್ ಆಗಿ ಹೇಳಿ. ಸೊ ಬಯೋಸ್ಫಿಯರ್ ಇಸ್ ನಥಿಂಗ್ ಬಟ್ ದ ಪಾರ್ಟ್ ಆಫ್ ಅರ್ತ್ ವೇರ್ ಯು ಫೈಂಡ್ ಲೈಫ್, ವೇರ್ ಎವರ್ ಯು ಫೈಂಡ್ ಲೈಫ್ ದಟ್ ಇಸ್ ಪಾರ್ಟ್ ಆಫ್ ಬಯೋಸ್ಫಿಯರ್. ಸೊ ಯು ನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪಿಯರ್ಸ್ ಆನ್ ಅರ್ತ್. ಯಾವ್ದಂತ ಹೇಳಿ? ಅಟ್ಮಾಸ್ಫಿಯರ್. ಯು ನೋ ಅಟ್ಮಾಸ್ಫಿಯರ್ ಅಂದ್ರೆ ಏನಪ್ಪಾ? ಯುನಿವರ್ ಅಂಡರ್ಸ್ಟ್ಯಾಂಡಿಂಗ್ ಕಾಂಪ್ಲಿಕೇಟೆಡ್ ಆಗ್ಬೇಡಿ. ಅಟ್ಮಾಸ್ಫಿಯರ್ ಅಂದ್ರೆ ವೇರ್ ಎವರ್ ಯು ವಿಲ್ ಫೈಂಡ್ ದಿಸ್ ಇಂಪಾರ್ಟೆಂಟ್ ಗ್ಯಾಸಸ್. ಓಕೆ, ಸೊ ಗ್ಯಾಸಿಯಸ್ ಲೇಯರ್ ಇಸ್ ಕಾಲ್ಡ್ ಓಕೆ ರೈಟ್. ದೆನ್ ಹೈಡ್ರೋಸ್ಫಿಯರ್ ಅಂತ ಬರುತ್ತೆ. ಹೈಡ್ರೋಸ್ಫಿಯರ್ ಅಂದ್ರೆ ವಾಟರ್, ಎನಿವೇರ್ ಯು ಕ್ಯಾನ್ ಫೈಂಡ್ ವಾಟರ್, ವೇರ್ ಎವರ್ ಯು ಆರ್ ಫೈಂಡಿಂಗ್ ವಾಟರ್, ಇವನ್ ಇನ್ ಯುವರ್ ಗ್ಲಾಸ್ ವೆನ್ ಯು ಡ್ರಿಂಕಿಂಗ್, ದಟ್ಸ್ ವಾಟ್. ವೇರ್ ಎವರ್ ಯು ಆರ್ ಫೈಂಡಿಂಗ್ ವಾಟರ್, ದಟ್ಸ್ ಪಾರ್ಟ್ ಆಫ್ ಹೈಡ್ರೋಸ್ಫಿಯರ್. ಸೊ ವೇರ್ ಎವರ್ ಫೈಂಡ್ ವಾಟರ್, ಸೇಮ್ ವಾಟರ್ ಯು ಫೈಂಡ್ ಇನ್ ರಿವರ್ಸ್, ಸೇಮ್ ವಾಟರ್ ಯು ಫೈಂಡ್ ಇನ್ ಲೇಕ್ಸ್, ಓಷಿಯನ್ಸ್, ರೈಟ್? ದೆನ್ ಸೊ ಇಟ್ಸ್ ಬೇಸಿಕಲಿ ಲಿಕ್ವಿಡ್ ವಾಟರ್. ಓಕೆ, ಬಿ ಮೈಂಡ್ಫುಲ್ ಆಫ್ ದಟ್. ಲಿಕ್ವಿಡ್ ವಾಟರ್, ಐಸ್ ಇಸ್ ಆಲ್ಸೋ ವಾಟರ್ ಬಟ್ ಇಟ್ಸ್ ಇನ್ ಸಾಲಿಡ್ ಫಾರ್ಮ್, ದಟ್ ವಿ ಡೋ ನಾಟ್ ಕನ್ಸಿಡರ್. ದೆನ್ ಲಿಥೋಸ್ಫಿಯರ್, ಲಿಥೋಸ್ಫಿಯರ್ ಮೀನ್ಸ್ ಇಟ್ ಈಸ್ ಅ ಸಾಲಿಡ್ ಔಟರ್ ಪಾರ್ಟ್ ಆಫ್ ದಿ ಅರ್ತ್. ಎಕ್ಸಾಕ್ಟ್ಲಿ, ಸಾಲಿಡ್ ಔಟರ್. ಕರೆಕ್ಟ್ ಡೆಫಿನೇಷನ್, ಕರೆಕ್ಟ್. ಸಾಲಿಡ್ ಔಟರ್ ಪಾರ್ಟ್ ಆಫ್ ದಿ ಅರ್ತ್ ಇಸ್ ಲಿಥೋಸ್ಫಿಯರ್, ದಟ್ಸ್ ಬೇಸಿಕಲಿ ವೇರ್ ಆರ್ ದಿಸ್ ಲ್ಯಾಂಡ್. ಸೊ ವಿ ಆರ್ ಆಲ್ ಆನ್ ಲಿಥೋಸ್ಫಿಯರ್, ಕರೆಕ್ಟ್. ನೆಕ್ಸ್ಟ್ ಕ್ರಯೋಸ್ಫಿಯರ್ ಅಂತ ಓದಿದ್ವಿ. ವಾಟ್ ಇಸ್ ಕ್ರಯೋಸ್ಫಿಯರ್? ಓ ಫಸ್ಟ್ ವೇಟ್, ಫ್ರೋಜನ್ ವಾಟರ್ ಇರ್ಬೇಕು. ಫ್ರೋಜನ್ ವಾಟರ್ ಐಸ್, ಕರೆಕ್ಟಾ? ಸೊ ವೇರ್ ಎವರ್ ದೇರ್ ಇಸ್ ಐಸ್, ದಟ್ಸ್ ಪಾರ್ಟ್ ಆಫ್. ಸೊ ಆಲ್ ದ ಗ್ಲೇಷಿಯರ್ಸ್, ಅಂಟಾರ್ಟಿಕಾ, ಅಂಟಾರ್ಟಿಕಾ ಇಸ್ ಪಾರ್ಟ್ ಆಫ್ ಕ್ರಯೋಸ್ಫಿಯರ್, ಇಟ್ಸ್ ನಾಟ್ ಪಾರ್ಟ್ ಆಫ್ ಹೈಡ್ರೋಸ್ಫಿಯರ್, ಇಟ್ಸ್ ಪಾರ್ಟ್ ಆಫ್ ಕ್ರಯೋಸ್ಫಿಯರ್. ಹಿಮಾಲಯದಲ್ಲಿ ಅಪ್ಪರ್ ರೀಜನ್ಸ್ ಅಲ್ಲಿ ದಟ್ಸ್ ಪಾರ್ಟ್ ಆಫ್ ಕ್ರಯೋಸ್ಫಿಯರ್, ಬಿಕಾಸ್ ಅಲ್ಲಿ ಗ್ಲೇಷಿಯರ್ ಸಿಗುತ್ತೆ, ಹಿಮ ಸಿಗುತ್ತೆ. ಸೊ ನಿಮ್ ಫ್ರಿಡ್ಜ್ ಅಲ್ಲಿ ಕೂಡ ಐಸ್ ಸಿಗುತ್ತೆ, ದಟ್ಸ್ ಆಲ್ಸೋ ವಾಟ್ ಕ್ರಯೋಸ್ಫಿಯರ್. ಸೊ ವೇರ್ ಎವರ್ ಆರ್ ಫೈಂಡಿಂಗ್ ದಿಸ್ ಐಸ್, ದಟ್ ಇಸ್ ವಾಟ್ ಕ್ರಯೋಸ್ಫಿಯರ್, ಕರೆಕ್ಟಾ? ಸೊ ಲಾಸ್ಟ್ ಅಲ್ಲಿ ವಾಟ್ ಇಸ್ ಬಯೋಸ್ಫಿಯರ್? ವೇರ್ ಎವರ್ ಯು ಆರ್ ಫೈಂಡಿಂಗ್ ಲೈಫ್.
life exists. Yes, wherever that life that is surviving or that is existing, that is part of biosphere. Correct? So the earth itself is a biosphere, right? Even in atmosphere, if you go underground also, wherever if life, small bacteria survive, that's part of biosphere. Correct? Even if you go to higher mountain peaks, if some bacteria are surviving there, that is also part of biosphere. Okay? So, what is biosphere? It's a part of Earth. Write down. Biosphere means it is a part of Earth where life can exist. It's a part of Earth where life can exist. Correct? ಓಕೆ ಸೊ ಬೇಸಿಕಲಿ ಬಯೋಸ್ಫಿಯರ್ ಅನ್ನ ಈ ತರ ನೀವು ಡಯಾಗ್ರಾಮ್ ನೋಡಿದ್ರೆ ಇಲ್ಲೊಂದ್ ಕಡೆ ಅಟ್ಮಾಸ್ಫಿಯರ್ ಇರುತ್ತೆ, ಕರೆಕ್ಟಾ, ಇಲ್ಲಿ ಹೈಡ್ರೋಸ್ಫಿಯರ್ ಇರುತ್ತೆ, ಇಲ್ಲಿ ಲಿಥೋಸ್ಫಿಯರ್ ಇರುತ್ತೆ, ಮೂರು ರೀಜನ್ಸ್ ಇಲ್ಲಿ ಜಾಯ್ನ್ ಆಗ್ತಾವಲ್ವಾ. ಸೊ ಈ ತರನೇ ಹೇಳ್ಬೋದು ಬಯೋಸ್ಫಿಯರ್ ಟೆಕ್ನಿಕಲಿ ಹೇಳಂಗಿದ್ರೆ, ಈ ತರ ಹೇಳಿ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಹೇಳಂಗಿದ್ರೆ ವೇರ್ ಎವರ್ ದೇರ್ ಇಸ್ ಲೈಫ್ ದಟ್ ಈಸ್ ಓಕೆ. ಸೊ ಯು ಕ್ಯಾನ್ ರೈಟ್ ಡೌನ್ ದಿಸ್, ಯು ಕ್ಯಾನ್ ಡ್ರಾ ದಿಸ್ ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಅಂಡ್ ಲಾಸ್ಟ್ ಬೇಕಾದ್ರೆ ಡ್ರಾ ಮಾಡ್ಕೊಳ್ಳಿ. ಸೊ ಇಟ್ಸ್ ಅ ಏರಿಯಾ ವೇರ್ ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ ಅಂಡ್ ಲಿಥೋಸ್ಫಿಯರ್ ಇಂಟಿಗ್ರೇಟ್ ವಿತ್ ಈಚ್ ಅದರ್. ಬಿಕಾಸ್ ಲೈಫ್ ಸಸ್ಟೈನ್ ಆಗ್ಬೇಕಂದ್ರೆ ವಿ ನೀಡ್ ಆಲ್ ಆಫ್ ದಿಸ್. ಲೈಫ್ ಸಸ್ಟೈನ್ ಆಗ್ಬೇಕಂದ್ರೆ ವಿ ನೀಡ್ ಅಟ್ಮಾಸ್ಫಿಯರ್ ಫಾರ್ ಆಕ್ಸಿಜನ್ ಟು ಬ್ರೀದ್, ರೈಟ್? ಫಾರ್ ರೆಸ್ಪಿರೇಷನ್ ವಿ ನೀಡ್ ಅಟ್ಮಾಸ್ಫಿಯರ್, ರೈಟ್? ಅಂಡ್ ಹೈಡ್ರೋಸ್ಫಿಯರ್ ವಿ ನೀಡ್, ವಾಟರ್ ವಿ ನೀಡ್ ಇನ್ ವೇರಿಯಸ್ ವೇಸ್, ಕರೆಕ್ಟ್? ಅಂಡ್ ಆಲ್ಸೋ ಲಿಥೋಸ್ಫಿಯರ್ ವಿ ನೀಡ್, ರೈಟ್? ಸೊ ದಟ್ಸ್ ವೈ ಮೂರು ಬೇಕಾಗಿರೋದ್ರಿಂದ ಸೊ ಇಟ್ಸ್ ಅ ಝೋನ್ ಇನ್ ದ ಗ್ರಾಫ್ ವೇರ್ ಆಲ್ ಆಫ್ ದೀಸ್ ಸ್ಪಿಯರ್ಸ್ ಇಂಟ್ರಾಕ್ಟ್. ಸೊ ನೌ ಟೆಲ್ ಮಿ ದ ಡಿಫ್ರೆನ್ಸ್ ಬಿಟ್ವೀನ್ ಬಯೋಮ್ ಅಂಡ್ ಇಕೋಸಿಸ್ಟಮ್. ಸೊ ದಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ಡೀಟೇಲ್ ಡಿಫ್ರೆನ್ಸ್ ಹಾಕೊಳ್ಳಿ ಬಾಕ್ಸ್. ಇಲ್ಲ ಅಂದ್ರೆ ಹಾಕೊಳ್ಳಿ, ನಾವು ಪರವಾಗಿಲ್ಲ ಡಿಫ್ರೆನ್ಸ್ ಹೇಳ್ತಾ ಹೋಗಿ. ನಮ್ಮ ನಮ್ಮ ಕಡೆ ಯು ಕ್ಯಾನ್ ರೈಟ್ ಡೌನ್ ಇಕೋಸಿಸ್ಟಮ್. ಅಂಡ್ ಬಯೋಮ್, ಬಯೋಮ್ so write on first point for ecosystem. In short, ಗೊತ್ತಲ್ವ ಎಲ್ರಿಗೂ, ಎಲ್ಲ ಪಾಯಿಂಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇಟ್ಸ್ ಈಸಿ, ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್, ಜಸ್ಟ್ ಹ್ಯಾವ್ ಟು ಮೇಕ್ ಸಮ್ ನೋಟ್ಸ್. ಇಕೋಸಿಸ್ಟಮ್ ಇಸ್ ಇಂಟ್ರಾಕ್ಷನ್ ಆಫ್ ಎ ಬಯೋಟಿಕ್ ಅಂಡ್ ಬಯೋಟಿಕ್ ಕಾಂಪೊನೆಂಟ್ಸ್. ಇಂಟ್ರಾಕ್ಷನ್ ಆಫ್ ಎ ಬಯೋಟಿಕ್ ಅಂಡ್ ಬಯೋಟಿಕ್ ಕಾಂಪೊನೆಂಟ್ಸ್. ಎ ಬಯೋಟಿಕ್ ಅಂದ್ರೆ ಫಿಸಿಕಲ್ ಅಂಡ್ ಕೆಮಿಕಲ್ ಎನ್ವಿರಾನ್ಮೆಂಟ್, ರೈಟ್? ಲೈಕ್ ಸನ್ಲೈಟ್, ವಾಟರ್, ನ್ಯೂಟ್ರಿಯಂಟ್ಸ್. ಎ ಬಯೋಟಿಕ್ ಅಂದ್ರೆ, ಬಯೋಟಿಕ್ ಅಂದ್ರೆ ಎನಿಥಿಂಗ್ ದಟ್ ಇಸ್ ಲಿವಿಂಗ್ ಲೈಫ್ ಫಾರ್ಮ್. ಸೊ ಇಟ್ಸ್ ಇಂಟ್ರಾಕ್ಷನ್ ಆಫ್ ಎ ಬಯೋಟಿಕ್ ಅಂಡ್ ಬಯೋಟಿಕ್ ಕಾಂಪೊನೆಂಟ್. ಓಕೆ, ಇನ್ ಅನ್ ಏರಿಯಾ, ಇನ್ ಅನ್ ಏರಿಯಾ. ಸೊ ಬಯೋಮ್ ಅಂದ್ರೆ ಇಟ್ಸ್ ಎ ಲಾರ್ಜರ್ ಏರಿಯಾ. ಫಸ್ಟ್ ಆಫ್ ಆಲ್ ಇಟ್ಸ್ ಎ ಲಾರ್ಜರ್ ಏರಿಯಾ, ರೈಟ್? ಇಟ್ಸ್ ಎ ಲಾರ್ಜರ್ ಏರಿಯಾ ಆಫ್, ಇಟ್ಸ್ ಎ ಲಾರ್ಜರ್ ಏರಿಯಾ ವಿತ್ ಸ್ಪೆಸಿಫಿಕ್ ಕ್ಲೈಮೇಟ್ ಅಂಡ್ ಫ್ಲೋರಾ ಅಂಡ್ ಫೌನಾ. ಓಕೆ, ಸೊ ಬೇಸಿಕಲಿ ಇಟ್ಸ್ ಎ ಲಾರ್ಜ್ ಏರಿಯಾ, ಯು ಶುಡ್ ಶೋ ದಟ್, ರೈಟ್? ಇಕೋಸಿಸ್ಟಮ್ ಅಲ್ಲಿ ಇಟ್ಸ್ ಎ ಸ್ಮಾಲ್ ಏರಿಯಾ ಅಂತ ಇದು. ಇನ್ನೊಂದು ನೆಕ್ಸ್ಟ್ ಹಾಕ್ಬಿಟ್ಟು ಇಕೋಸಿಸ್ಟಮ್ಸ್ ಕಡೆ ಏನ್ ಕೊಡ್ತೀರಾ? ಇಟ್ಸ್ ಅ ಸ್ಮಾಲ್ ಸ್ಮಾಲ್ ಏರಿಯಾ, ರೈಟ್? ಸ್ಮಾಲ್ ಏರಿಯಾ. ಸೊ ನಿಮ್ಮ ಮನೇಲಿ ಇದು ಫಿಶ್ ಪಾಟ್ ಎಲ್ಲ ಇರುತ್ತಲ್ವಾ?
ಅಥವಾ ಅಕ್ವಾಕಲ್ಚರ್ ಮಾಡ್ಬೇಕಾದ್ರೆ ಫಿಶ್ ಪಾಂಡ್ ಎಲ್ಲ ರೆಡಿ ಮಾಡಿರ್ತಾರೆ. ಸೊ ಕ್ಯಾನ್ ವಿ ಸೇ ಇಟ್ ಈಸ್ ಅನ್ ಇಕೋಸಿಸ್ಟಮ್? ಯೆಸ್ ಸರ್. ಅದು ಕೂಡ ಇಕೋಸಿಸ್ಟಮ್. ಲೈಫ್ ಇಸ್ ಸರ್ವೈವಿಂಗ್, ಯುವರ್ ಇಂಟ್ರಾಕ್ಷನ್ ಇಸ್ ಗೋಯಿಂಗ್ ಆನ್. ನೋ ಮ್ಯಾಟರ್ ಹೌ ಮೆನಿ ಸ್ಪೀಸೀಸ್ ಆರ್ ದೇರ್, ಓನ್ಲಿ ಒನ್ ಸ್ಪೀಸಿ ಇದ್ರೂ ಪರವಾಗಿಲ್ಲ. ಬಯೋಟಿಕ್ ಅಂಡ್ ಎಬಯೋಟಿಕ್ ನಡುವೆ ಇಂಟ್ರಾಕ್ಷನ್ ಆಗ್ತಿದೆ ಇಲ್ವಾ? ಲೈಫ್ ಮತ್ತೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಜೊತೆ ಇಂಟ್ರಾಕ್ಷನ್ ಆಗ್ತಿದೆ ಅಲ್ವಾ? ಲೈಫ್ ಸರ್ವೈವ್ ಆಗ್ತಿದೆ ಅಲ್ವಾ? ದೆನ್ ವಿ ಕ್ಯಾನ್ ಕಾಲ್ ಇಟ್ಸ್ ಎ ಫಂಕ್ಷನಲ್ ಯೂನಿಟ್. ಸೊ ದೆನ್ ಇಟ್ಸ್ ಎ ಇಕೋಸಿಸ್ಟಮ್. ಸೊ ಹಾ, ವಾಟ್, ಐ ಡೋಂಟ್ ನೋ ವಾಟ್ ಇಸ್ ಇಟ್. ಓಕೆ, ಓ ದೋಸ್ ಪ್ಲಾಂಟ್ಸ್. ಹಾ 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 ಓಕೆ ಓಕೆ ಓಕೆ. ಸೊ ಒಂಥರ ಇದು ಗಾರ್ಡನಿಂಗ್ ತರ ಮಾಡ್ತಾರಲ್ವ ಮನೇಲಿ ಫಾರ್ ದಟ್? ಎಸ್ ಎಸ್ ಎಸ್. ಗ್ಲಾಸ್. ಸೊ ಇನ್ ದಟ್ ಗ್ಲಾಸ್ ದೇ ಗ್ರೋ ಸ್ಮಾಲ್ ಪ್ಲಾಂಟ್ಸ್, ರೈಟ್? ದಟ್ ಕ್ಯಾನ್ ಆಲ್ಸೋ ಬಿ ಇಕೋಸಿಸ್ಟಮ್, ಬಿಕಾಸ್ ಅಲ್ಲಿ ನೋಡಿ. ಸೊ ದೇರ್ ಈಸ್, ಯು ವಿಲ್ ಆಡ್ ಸಮ್ ಸಾಯಿಲ್, ರೈಟ್? ಸೊ ಇನ್ ದಟ್ ಸಾಯಿಲ್ ಮೆನಿ ಮೈಕ್ರೋ ಆರ್ಗನಿಸಮ್ಸ್ ವುಡ್ ಹ್ಯಾವ್ ಬಿನ್ ಸರ್ವೈವಿಂಗ್, ದೇ ಆರ್ ಇಂಟ್ರಾಕ್ಟಿಂಗ್ ವಿತ್ ಈಚ್ ಅದರ್, ಅಂಡ್ ಯು ಹ್ಯಾವ್ ಕ್ರಿಯೇಟೆಡ್ ಎ ಸ್ಮಾಲ್ ಇಕೋಸಿಸ್ಟಮ್. ಕರೆಕ್ಟ್, ಇಟ್ಸ್ ಅನ್ ಇಕೋಸಿಸ್ಟಮ್. ಲೈಫ್ ಇಸ್ ಸರ್ವೈವಿಂಗ್ ದೇರ್ ಮೀನ್ಸ್ ಇಟ್ಸ್ ಇಕೋಸಿಸ್ಟಮ್. ಸಿ, ಬೇಸಿಕ್ ಕ್ರೈಟೀರಿಯಾ ಆರ್ ದೀಸ್: ದೇರ್ ಶುಡ್ ಬಿ ಸ್ಪೀಸೀಸ್ ಸರ್ವೈವಿಂಗ್, ರೈಟ್? ದೇರ್ ಶುಡ್ ಬಿ ಇಂಟ್ರಾಕ್ಷನ್ ಗೋಯಿಂಗ್ ಆನ್ ಬಿಟ್ವೀನ್ ದ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂಡ್ ದ ಲೈಫ್. ಓಕೆ, ನೆಕ್ಸ್ಟ್. ವಿತ್ ರೆಸ್ಪೆಕ್ಟ್ ಟು ಇಕೋಸಿಸ್ಟಮ್, ಇಟ್ ಇಸ್ ಅ ಸ್ಮಾಲ್ ಯೂನಿಟ್, ಸ್ಮಾಲ್ ಏರಿಯಾ ಆಫ್ ಯೂನಿಟ್, ರೈಟ್? ಇಟ್ಸ್ ಅ ಸ್ಮಾಲ್ ಏರಿಯಾ, ಅಂಡ್ ವಿತ್ ರೆಸ್ಪೆಕ್ಟ್ ಟು ಬಯೋಮ್, ಇಟ್ಸ್ ಅ ಲಾರ್ಜ್ ಏರಿಯಾ, ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ, ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ. ಅಂಡ್ ಒನ್ ಮೋರ್ ಪಾಯಿಂಟ್ ಯು ಶುಡ್ ನೋ, ದಟ್ ಇನ್ ಬಯೋಮ್ ವಿ ಆರ್ ಕನ್ಸಿಡರಿಂಗ್ ಕ್ಲೈಮೇಟ್ ಆಸ್ ಅ ಮೇಜರ್ ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಆಫ್ ಫ್ಯಾಕ್ಟರ್, ರೈಟ್? ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬಯೋಮ್ಸ್, ಇನ್ ಟರ್ಮ್ಸ್ ಆಫ್ ಬಯೋಮ್ಸ್. ಬಟ್ ಆ ಕ್ಲೈಮೇಟಿಕ್ ಇನ್ಫ್ಲುಯೆನ್ಸ್ ಅಷ್ಟು ಒಂದು ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಅಲ್ಲಿ ತಗೊಳ್ಳೋದಿಲ್ಲ, ಕರೆಕ್ಟಾ? ಸೊ ರೈಟ್ ಆನ್ ದಿಸ್, ಇಟ್ ಇಸ್ ಗ್ರೇಟ್ಲಿ ಇನ್ ಬಯೋಮ್ ವಿತ್ ರೆಸ್ಪೆಕ್ಟ್ ಟು ಇಕೋಸಿಸ್ಟಮ್, ರೈಟ್? ಇಟ್ ಇಸ್ ನಾಟ್ ಮಚ್ ಇನ್ಫ್ಲುಯೆನ್ಸ್ ಬೈ ಇಕೋಸಿಸ್ಟಮ್, ಇಟ್ ಇಸ್ ನಾಟ್ ಮಚ್ ಇನ್ಫ್ಲುಯೆನ್ಸ್ ಬೈ ಕ್ಲೈಮೇಟಿಕ್ ಫ್ಯಾಕ್ಟರ್ಸ್. ಇಟ್ ಇಸ್ ನಾಟ್ ಮಚ್ ಇನ್ಫ್ಲುಯೆನ್ಸ್ಡ್ ಬೈ ಕ್ಲೈಮೇಟಿಕ್ ಫ್ಯಾಕ್ಟರ್ಸ್. ಬಯೋಮ್ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಕ್ಲೈಮೇಟಿಕ್ ಫ್ಯಾಕ್ಟರ್ಸ್. ಸೊ ಅನದರ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್ ಆನ್, ಮೆನಿ ಇಕೋಸಿಸ್ಟಮ್ಸ್ ಅಂದರೆ ಬಯೋಮ್ ಅಂಡರ್ ಇಕೋಸಿಸ್ಟಮ್ಸ್, ಮೆನಿ ಇಕೋಸಿಸ್ಟಮ್ಸ್ ಮೇಕ್ ಅಪ್ ಬಯೋಮ್. ಮೆನಿ ಇಕೋಸಿಸ್ಟಮ್ಸ್ ಮೇಕಪ್ ಬಯೋಮ್. ಓಕೆ, ಸೊ ವೆರ್ ಆಸ್ ಇನ್ ಬಯೋಮ್ ಇಸ್ ವಾಟ್, ಇಟ್ ಕಂಟೈನ್ಸ್ ಇಕೋಸಿಸ್ಟಮ್ಸ್ ಆಸ್ ಯೂನಿಟ್ಸ್, ಇಟ್ ಕಂಟೈನ್ಸ್ ಇಕೋಸಿಸ್ಟಮ್ಸ್ ಆಸ್ ಯೂನಿಟ್ಸ್. ಸೊ ದಿಸ್ ಶುಡ್ ಗಿವ್ ಯು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್, ಇದರಲ್ಲಿ ನಿಮಗೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಒಂದು ಬಯೋಮ್ ಅಲ್ಲಿ ಸಣ್ಣ ಸಣ್ಣ ಇಕೋಸಿಸ್ಟಮ್ ಒಂದು ಯೂನಿಟ್ ಆಗಿ ವರ್ಕ್ ಮಾಡುತ್ತೆ, ಕರೆಕ್ಟಾ? ವೆರ್ ಆಸ್ ಫಾರ್ ಇಕೋಸಿಸ್ಟಮ್, ಮೆನಿ ಸಿಮಿಲರ್ ಇಕೋಸಿಸ್ಟಮ್ ಮೇಕ್ ಅಪ್ ಒನ್ ಬಯೋಮ್. ಓಕೆ, ವೇರ್ ಇಸ್ ಮೋರ್ ಡೈವರ್ಸಿಟಿ? ಅಫ್ಕೋರ್ಸ್ ಶುಡ್ ಬಿ ಇನ್ ಬಯೋಮ್, ರೈಟ್? ಎಸ್. ಸೊ ವಿ ಕ್ಯಾನ್ ಬರೀತೀರಾ, ಬರೀ ಇದೊಂದು ಪಾಯಿಂಟ್. ಸೊ ಗ್ರೇಟರ್ ಡೈವರ್ಸಿಟಿ, ಗ್ರೇಟರ್ ಡೈವರ್ಸಿಟಿ ಇಕೋಸಿಸ್ಟಮ್ ಕಂಪ್ಯಾರಿಟಿವ್ಲಿ ಲೆಸ್ ಬಯೋಡೈವರ್ಸಿಟಿ, ಕಂಪ್ಯಾರಿಟಿವ್ಲಿ ಲೆಸ್ ಬಯೋಡೈವರ್ಸಿಟಿ. ಸೊ ಎಲ್ರಿಗೂ ಇಲ್ಲಿವರೆಗೂ ಅರ್ಥ ಆಗಿದೆಯಾ ಆಲ್ ದ ಲೆವೆಲ್ಸ್?
ಸೊ ದೀಸ್ ಲೆವೆಲ್ಸ್ ಬೇಸಿಕ್ಸ್ ಹಿಯರ್ ಯು ಆರ್ ಬಿಲ್ಡಿಂಗ್ ದ ಬೇಸಿಕ್ಸ್ ಆಫ್ ಯುವರ್ ಸಬ್ಜೆಕ್ಟ್ ಇಕಾಲಜಿ. ಒನ್ಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ನೆಕ್ಸ್ಟ್ ಥಿಂಗ್ಸ್ ವಿಲ್ ಬಿ ಬೇಸ್ಡ್ ಆನ್ ದೀಸ್ ಓನ್ಲಿ. ವೆನ್ ಯು ಸ್ಟಡಿ ಫುಡ್ ಚೈನ್, ಬಯೋಜಿಯೋಕೆಮಿಕಲ್ ಸೈಕಲ್ಸ್, ಫುಡ್ ವೆಬ್, ಓಕೆ, ಡಿಫ್ರೆಂಟ್ ಟರ್ಮಿನಾಲಜೀಸ್ ವಿ ಅಂಡರ್ಸ್ಟ್ಯಾಂಡ್. ಇಕೋಟೋನ್, ಇಕೋಕ್ಲೈನ್ ಅಂತ ಬೇರೆ ಬೇರೆ ವರ್ಡ್ಸ್ ಅರ್ಥ ಮಾಡ್ಕೋಬೇಕಂದ್ರೆ ಯು ಶುಡ್ ನೋ ಇಕೋಸಿಸ್ಟಮ್, ಯು ಶುಡ್ ನೋ ಬಯೋಮ್, ದ ಡಿಫ್ರೆನ್ಸ್ ಯು ಶುಡ್ ನೋ. ಅರ್ಥ ಆಗ್ತಿದೆಯಲ್ವಾ? ಅಂಡ್ ವೆನ್ ವಿ ಸ್ಪೆಸಿಫಿಕಲಿ ಸ್ಟಡಿ ಬಯೋಮ್ಸ್ ಆಲ್ಸೋ, ಬಯೋಮ್ಸ್ ಅಂತ ಲಿಸ್ಟ್ ಇದೆ, ಓಕೆ, ಅಂಡ್ ಪ್ರತಿಯೊಂದು ಬಯೋಮ್ದು ಸಪರೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಟಡಿ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಒಂಥರ ಫೇವ್ರೇಟ್ ಟಾಪಿಕ್ಸ್ ಇವೆಲ್ಲ. ಈಕ್ವೆಟೋರಿಯಲ್ ರೈನ್ ಫಾರೆಸ್ಟ್ ಬಯೋಮ್, ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಅಲ್ಲಿ ಟಾಲ್ ಟ್ರೀಸ್ ಇರುತ್ತೆ, ಸಾಯಿಲ್ ಅಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇರೋದಿಲ್ಲ, ಈ ತರ ಎಪಿಫೈಟ್ಸ್ ಅನ್ನೋ ಪ್ಲಾಂಟ್ಸ್ ಇರುತ್ತೆ, ಕರೆಕ್ಟಾ? ಸೊ ಈ ತರ ಒಂದು ಪ್ರತಿಯೊಂದು ಬಯೋಮ್ಗೆ ನಿಮ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕು. ದಟ್ಸ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಸ್ಲೋಲಿ ಸ್ಲೋಲಿ ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಸೊ ನೌ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಇಕೋಸಿಸ್ಟಮ್. ಇನ್ ಇಕೋಸಿಸ್ಟಮ್ ಬೇಸಿಕಲಿ ದೇರ್ ಇಸ್ ಇಂಟ್ರಾಕ್ಷನ್ ಗೋಯಿಂಗ್ ಆನ್, ರೈಟ್ ಆರ್ ರಾಂಗ್ ಹೇಳಿ. ಇನ್ ಇಕೋಸಿಸ್ಟಮ್ ಬೇಸಿಕಲಿ ದೇರ್ ಇಸ್ ಇಂಟ್ರಾಕ್ಷನ್ ಗೋಯಿಂಗ್ ಆನ್ ಬಿಟ್ವೀನ್ ಬಯೋಟಿಕ್ ಅಂಡ್ ಏಬಯೋಟಿಕ್ ಕಂಪೋನೆಂಟ್ಸ್. ವಾಟ್ ಬಯೋಟಿಕ್ ಅಂಡ್ ಏಬಯೋಟಿಕ್ ಕಂಪ್, ಯು ಶುಡ್ ಎಕ್ಸಾಕ್ಟ್ಲಿ ನೋ ವಾಟ್ ಆರ್ ದೋಸ್. ಯು ಶುಡ್ ನೋ ವಾಟ್ ಈಸ್ ಬಯೋಟಿಕ್ ಕಂಪೋನೆಂಟ್ ಅಂಡ್ ವಾಟ್ ಈಸ್ ಏಬಯೋಟಿಕ್ ಕಂಪೋನೆಂಟ್. ಸೊ ಆನ್ ದಟ್ ಬೇಸಿಸ್ ಆಲ್ಸೋ ಕ್ವೆಶನ್ಸ್ ಕ್ಯಾನ್ ಕಮ್. ಓಕೆ, ಸೊ ರೈಟ್ ಡೌನ್ ಇಕೋಸಿಸ್ಟಮ್ ಅಂತ ಹಾಕೊಂಡು ಜಸ್ಟ್ ಡ್ರಾ ದಿಸ್ ಇಕೋಸಿಸ್ಟಮ್. ಸೊ ದೇರ್ ಆರ್ ಬಯೋಟಿಕ್ ಕಾಂಪೊನೆಂಟ್ಸ್ ಅಂಡ್ ದೇರ್ ಆರ್ ಏ ಬಯೋಟಿಕ್ ಕಾಂಪೊನೆಂಟ್ಸ್. ಯು ಶುಡ್ ನೋ ಎಕ್ಸಾಕ್ಟ್ ಫ್ಯಾಕ್ಟರ್ಸ್. ಬಯೋಟಿಕ್ ಅಂದ್ರೆ ಬೇಸಿಕಲಿ ಯು ಕ್ಯಾನ್ ಸೇ ದೇರ್ ಆರ್ ಲಿವಿಂಗ್ ಥಿಂಗ್ಸ್ ಲಿವಿಂಗ್. ಸೊ ಹಿಯರ್ ಯು ಹ್ಯಾವ್ ಟು ಬಿ ಬಿಟ್ ನಾನ್ ಟೆಕ್ನಿಕಲ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಸಿ, ಹಿಯರ್ ಬಯೋಟಿಕ್ ಕಾಂಪೊನೆಂಟ್ ವಿ ಡಿವೈಡ್ ಇನ್ ತ್ರೀ ಕ್ಯಾಟಗರೀಸ್. ವಿ ಡಿವೈಡ್ ಇಟ್ ಆಸ್ ಪ್ರೊಡ್ಯೂಸರ್ಸ್ ಅಟ್ ಫಸ್ಟ್ ಲೆವೆಲ್, ಕರೆಕ್ಟ್? ಪ್ರೊಡ್ಯೂಸರ್ಸ್ ಅಂತ ಕರಿಬೋದಾ? ಸೊ ಫೋಕಸ್ ಹಿಯರ್, ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಗೆ ಏನಂತ ಕರಿಬೋದು ನಾವು? ಆಟೋಟ್ರಾಫ್ಸ್. ಆಟೋಟ್ರಾಫ್ಸ್ ಅಂದ್ರೆ ದೇ ಪ್ರಿಪೇರ್ ದೇರ್ ಓನ್ ಫುಡ್, ಕರೆಕ್ಟಾ? ಸೊ ಎಲ್ಲ ಗೊತ್ತಿರುತ್ತೆ, ಸ್ಕೂಲ್ ಅಲ್ಲಿ ಓದಿರ್ತೀರಾ, ಕರೆಕ್ಟಾ? ಫೋಟೋಸಿಂಥೆಸಿಸ್ ಪ್ರೊಸೆಸ್ ಎಲ್ಲ ಓದಿರ್ತೀರಾ, ಕರೆಕ್ಟಾ? ಸೊ ದಟ್ ಇಸ್ ಆಟೋಟ್ರಾಫ್ಸ್. ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಆದ್ಮೇಲೆ ಕನ್ಸ್ಯೂಮರ್ಸ್. ಸೊ ರೈಟ್ ಡೌನ್ ದಿಸ್ ಅಲಾಂಗ್ ವಿತ್ ಮೀ. ಕನ್ಸ್ಯೂಮರ್ಸ್, ಕನ್ಸ್ಯೂಮರ್ಸ್ ಆರ್ ವಾಟ್? ಹೆಟೀರೋಟ್ರಾಫ್ಸ್. ಹೆಟೀರೋಟ್ರಾಫ್ಸ್. ಸೊ ನೆಕ್ಸ್ಟ್ ಕ್ಯಾಟಗರಿ, ಇದು ನೆಕ್ಸ್ಟ್ ಕ್ಯಾಟಗರಿ ಡಿಕಾಂಪೋಸರ್ಸ್. ಇವ್ರ ಕೆಲಸ ಏನು? ಎಸ್, ಸೊ ದ ಡಿಕಾಂಪೋಸ್ ಡೆಡ್ ಮೆಟೀರಿಯಲ್, ಕರೆಕ್ಟಾ? ಸೊ ಸ್ಯಾಪ್ರೋಟ್ರೋಫ್ಸ್ ಅಂತ ಕರೀತಾರೆ ಇದನ್ನು. ಸ್ಯಾಪ್ರೋಟ್ರೋಫ್ಸ್ ಲೈಕ್ ಬ್ಯಾಕ್ಟೀರಿಯಾ, ಫಂಗಸ್ ಡಿಕಂಪೋಸ್ ಮಾಡ್ತವೆ, ರೈಟ್? ಸೊ ದಿಸ್ ಇಸ್ ವಾಟ್ ಪಾರ್ಟ್ ಆಫ್ ಬಯೋಟಿಕ್ ಕಂಪನಿ. ಎಕ್ಸಾಕ್ಟ್ಲಿ. ಸೊ ಇದಾಯ್ತಾ? ಸೊ ಕಮ್ ಟು ಏಬಯೋಟಿಕ್. ಏಬಯೋಟಿಕ್ ಅಲ್ಲಿ ಸಾಯಿಲ್ ವಾಟರ್, ಸಾರಿ, ಯಾ ಸಾಯಿಲ್ ವಾಟರ್ ಲೈಕ್ ಎಕ್ಸಾಕ್ಟ್ಲಿ ಸನ್ ಟೆಂಪರೇಚರ್, ರೈನ್ ಫಾಲ್, ಸಾಯಿಲ್ ಅಟ್ಮೋಸ್ಫಿಯರ್. ಕರೆಕ್ಟ್. ಆರ್ಗನಿಸಮ್ಸ್ ಆರ್ ಇಂಟರಾಕ್ಟಿಂಗ್ ವಿತ್ ಸಾಯಿಲ್, ಕರೆಕ್ಟಾ? ಏಬಯೋಟಿಕ್ ಲೈಫ್ ಇಲ್ಲ, ಬಟ್ ದ ಹೆಲ್ತ್ ದ ಸಸ್ಟೆನೆನ್ಸ್ ಆಫ್ ದಿ ಇಕೋಸಿಸ್ಟಮ್. ಪ್ರಾಣಿಗಳು ಬದುಕಬೇಕಂದ್ರೆ ಸಾಯಿಲ್ ಬೇಕಲ್ವಾ? ಓಕೆ, ಆ ತರ ಸಾಯಿಲ್ ಆಗ್ಲಿ. ಮತ್ತೆ ವಾಟರ್ ಹಾ, ಲೈಕ್ ವಾಟರ್ ಟೆಂಪರೇಚರ್. ಸೊ ಯು ಕ್ಯಾನ್ ಸೇ ವಾಟರ್, ಎಸ್ ವಾಟರ್. ಯು ಕ್ಯಾನ್ ಸೇ ಆಲ್ಸೋ, ಯು ಕ್ಯಾನ್ ಸೇ ರೈನ್ ಫಾಲ್. ರೈನ್ ಫಾಲ್ ಅನಂತೆ, ಯು ಕ್ಯಾನ್ ಆಲ್ಸೋ ಸೇ ಏರ್. ಎಸ್, ಟೆಂಪರೇಚರ್, ಕರೆಕ್ಟಾ? ಟೆಂಪರೇಚರ್, ಹಾ, ಯೆಸ್. ಆರ್ ಯು ಕ್ಯಾನ್ ಸೇ ಸನ್ಲೈಟ್. ಸನ್ಲೈಟ್, ಸನ್ಲೈಟ್ ಈಸ್ ಇಂಪಾರ್ಟೆಂಟ್. ಅಂಡ್ ನ್ಯೂಟ್ರಿಯಂಟ್ಸ್, ನೋಡಿ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಮತ್ತೆ ಇಲ್ಲಿ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಅಂಡ್ ಡಿಕಂಪೋಸರ್ಸ್. ಸೊ ದೀಸ್ ಆರ್ ಸ್ಪೆಸಿಫಿಕಲ್ ಬಯೋಟಿಕ್ ಕಾಂಪೊನೆಂಟ್. ದಿಸ್ ಬಯೋಟಿಕ್ ಕಾಂಪೊನೆಂಟ್ ಆರ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್ ಅಂಡ್ ಆಲ್ಸೋ ದೇರ್ ಇಂಟರಾಕ್ಟಿಂಗ್ ವಿತ್ ಆಲ್ ಆಫ್ ದೀಸ್ ಫ್ಯಾಕ್ಟರ್ಸ್. ದೆನ್ ದಟ್ ಇಂಟರಾಕ್ಷನ್ ಇಸ್ ವಾಟ್? ಇಕೋಸಿಸ್ಟಮ್. ಐ ಮೀನ್ ದಟ್ ವಿತ್ ದಟ್ ಇಂಟ್ರಾಕ್ಷನ್ ದಟ್ ಇಕೋಸಿಸ್ಟಮ್ ಇಸ್ ಫಂಕ್ಷನಿಂಗ್, ವಿ ಸೇ, ರೈಟ್? ಸೊ ದಟ್ ಫಂಕ್ಷನಲ್ ಯೂನಿಟ್ ಇಸ್ ಇಕೋಸಿಸ್ಟಮ್. ಓಕೆ, ಅಗೇನ್ ಕನ್ಸ್ಯೂಮರ್ಸ್ ಆಲ್ಸೋ ವಿ ಕ್ಯಾನ್ ಡಿವೈಡ್ ಅಗೇನ್, ವಿಲ್ ಕಮ್ ಟು ದಟ್.
ಕನ್ಸ್ಯೂಮರ್ಸ್ ಅಲ್ಲಿ ಕೂಡ ಪ್ರೈಮರಿ, ಸೆಕೆಂಡರಿ, ಟರ್ಸಿಯರಿ, ಕ್ವಾಟರ್ನರಿ ಅಂತ ಇರ್ತದೆ, ಕರೆಕ್ಟಾ? ಸೊ ನೆಕ್ಸ್ಟ್ ಸಮ್ ಆಫ್ ದಿ ಅದರ್ ಟರ್ಮಿನಾಲಜೀಸ್ ದಟ್ ವಿ ಸ್ಟಡಿ. ಇಕೋಟೋನ್, ವಾಟ್ ಇಸ್ ಇಕೋಟೋನ್? ಸಿ ಇಟ್ಸ್ ಇಂಪಾರ್ಟೆಂಟ್. ಇದೊಂಥರ ಇಕೋಸಿಸ್ಟಮ್ ಇಕೋಲಜಿ ಕಾನ್ಸೆಪ್ಟ್ ಅಲ್ಲಿ ಇದು ಫೇವರೇಟ್ ಟರ್ಮ್ ಎಲ್ರಿಗೂ. ಇಕೋಟೋನ್ ಎಕ್ಸಾಮಿನರ್ಸ್ಗೂ ತುಂಬಾ ಫೇವರೇಟ್, ಹೇಳ್ತಾನೆ ಹೇಳ್ತಾರೆ ಅಲ್ಲಿ ಇಲ್ಲಿ ಇಕೋಟೋನ್ ಅಂತ. ಇಕೋಟೋನ್ ಅಂದ್ರೆ ಏನ್ ಗೊತ್ತಾ? ಟು ಟೇಕ್ ಟು ಎರಡು ಇಕೋಸಿಸ್ಟಮ್ಸ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದ್ ಕಡೆ ಡೆಸರ್ಟ್ ಇದೆ, ಕರೆಕ್ಟಾ? ಇನ್ನೊಂದ್ ಕಡೆ ಫಾರೆಸ್ಟ್ ಇದೆ ಇಲ್ಲಿ. ಓಕೆ, ಸೊ ದಿಸ್ ಈಸ್ ಅ ಟೈಪ್ ಆಫ್ ಒಂಥರ ಅಪೋಸಿಟ್, ಡಿಫ್ರೆಂಟ್ ಇಕೋಸಿಸ್ಟಮ್ ಇದಾವೆ, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇಕೋಸಿಸ್ಟಮ್ ಇದಾವೆ, ಕರೆಕ್ಟಾ? ಇಲ್ಲಿ ರೈನ್ಫಾಲ್ ತುಂಬಾ ಆಗುತ್ತೆ, ಇಲ್ಲಿ ರೈನ್ಫಾಲ್ ಆಗದೇ ಇಲ್ಲ. ಲೆಸ್ ದನ್ 25 ಸೆಂಟಿಮೀಟರ್ ಇಲ್ಲಿ, ಇಲ್ಲಿ ಮೋರ್ ದನ್ 200 ಸೆಂಟಿಮೀಟರ್ ಆಗ್ಬೋದು, ಮೋರ್ ದನ್ 150 ಸೆಂಟಿಮೀಟರ್ ಆಗ್ಬೋದು ಆನ್ಯುವಲ್ ರೈನ್ಫಾಲ್. ಅಂಡ್ ಹಿಯರ್ ವೆಜಿಟೇಷನ್ ಇಸ್ ವೆರಿ ಪುವರ್, ರೈಟ್? ಹಿಯರ್ ಡೆನ್ಸ್ ವೆಜಿಟೇಷನ್ ಇನ್ ಫಾರೆಸ್ಟ್, ಕರೆಕ್ಟಾ? ಟು ಟೇಕ್ ಎನಿ ಟೈಪ್ ಆಫ್ ಫಾರೆಸ್ಟ್, ಇಟ್ ಈಸ್ ವೆಜಿಟೇಷನ್ ಇಸ್ ಬೆಟರ್ ದೆನ್ ಡೆಸರ್ಟ್. ಸೊ ಯು ಕ್ಯಾನ್ ಸಿ ದರ್ ಅಪೋಸಿಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಕೋಸಿಸ್ಟಮ್ಸ್ ಆಲ್ ಟುಗೆದರ್, ರೈಟ್ ಆರ್ ರಾಂಗ್? ಸೊ ಟೂ ಡಿಫ್ರೆಂಟ್ ಇಕೋಸಿಸ್ಟಮ್ಸ್. ಸೊ ವಾಟ್ ಎವರ್ ದಟ್ ಏರಿಯಾ ಇಸ್ ದೇರ್ ಇನ್ ಬಿಟ್ವೀನ್ ದಟ್, ದಿಸ್ ಈಸ್ ವಾಟ್ ವಾಟ್ ಇಸ್ ಇಕೋಟೋನ್? ಸಿಂಪಲ್ ಆಗಿ ಹೇಳಿ, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಹೇಳಿ. ಇಟ್ಸ್ ಮತ್ತೆ ಓದ್ಬಿಟ್ಟು ಹೇಳ್ತಿದಾರೆ, ಟ್ರಾನ್ಸಿಸ್ಟರ್ ಅಂತ ಹೇಳಿದ್ದೆ ನಿಮ್ಗೆ. ಏನ್ ಹೇಳಿದ್ದೆ ಫಸ್ಟ್ ಆಫ್ ಆಲ್? ಇಟ್ಸ್ ಏರಿಯಾ ಬಿಟ್ವೀನ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಕೋಸಿಸ್ಟಮ್ಸ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುವಂತ ಇಕೋಸಿಸ್ಟಮ್ಸ್, ಕರೆಕ್ಟಾ? ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ಅಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುವಂತ ಇಕೋಸಿಸ್ಟಮ್ಸ್ ನಡುವೆ ಮಿಡ್ಲ್ ಅಲ್ಲಿ ಸಿಚುವೇಟೆಡ್ ಆಗಿರುವಂತ ಒಂದು ಇಕೋಸಿಸ್ಟಮ್ ಇದು ಫಸ್ಟ್ ಆಫ್ ಆಲ್, ಕರೆಕ್ಟಾ? ಎಸ್, ಯು ಆರ್ ರೈಟ್. ಇಟ್ಸ್ ಅ ಟ್ರಾನ್ಸಿಷನ್ ಏರಿಯಾ. ವಾಟ್ ಇಸ್ ಇಟ್? ಇಟ್ಸ್ ಅ ಟ್ರಾನ್ಸಿಷನ್ ಏರಿಯಾ. ವೈ ಇಟ್ ಈಸ್ ಅ ಟ್ರಾನ್ಸಿಷನ್ ಏರಿಯಾ? ಸಿ ಡೆಸರ್ಟ್, ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋದ್ರೆ ಡೆಸರ್ಟ್ ಎಲ್ಲ ಪಾಸ್ ಮಾಡ್ತೀರಾ, ಕರೆಕ್ಟಾ? ಡೆಸರ್ಟ್, ಇಲ್ಲಿ ಕಂಪ್ಲೀಟ್ ಡೆಸರ್ಟ್ ಇದೆ, ಇಲ್ಲಿ ಕಂಪ್ಲೀಟ್ ಫಾರೆಸ್ಟ್ ಇದೆ, ಇಲ್ಲಿ ಸ್ಲೋಲಿ ಸ್ಲೋಲಿ ಡೆಸರ್ಟ್ ಇಂದ ಫಾರೆಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಕರೆಕ್ಟಾ? ಸೊ ದಿಸ್ ಟ್ರಾನ್ಸಿಷನ್ ಏರಿಯಾ ವಿಚ್ ಇಸ್ ಸಿಚುವೇಟೆಡ್ ಬಿಟ್ವೀನ್ ಟೂ ಎಂಟೈರ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಇಕೋಸಿಸ್ಟಮ್ಸ್, ಇಟ್ ಇಸ್ ಆಲ್ಸೋ ಒನ್ ಇಕೋಸಿಸ್ಟಮ್, ರಿಮೆಂಬರ್, ದಿಸ್ ಇಸ್ ಆಲ್ಸೋ ಒನ್ ಇಕೋಸಿಸ್ಟಮ್, ಕರೆಕ್ಟಾ? ಸೊ ಎಕ್ಸಾಕ್ಟ್ಲಿ ಇಲ್ಲಿ ಏನಿರುತ್ತೆ ಹೇಳಿ, ಎಕ್ಸಾಕ್ಟ್ಲಿ ಯಾವ ತರ ಇಕೋಸಿಸ್ಟಮ್ ಇರುತ್ತೆ ಇಲ್ಲಿ? ಡೆಸರ್ಟ್, ಫಾರೆಸ್ಟ್, ಇಲ್ಲಿ ಮಿಡ್ಲ್ ಅಲ್ಲಿ ಗ್ರಾಸ್ ಲ್ಯಾಂಡ್ ಇರುತ್ತೆ, ಕರೆಕ್ಟಾ? ಗ್ರಾಸ್ ಲ್ಯಾಂಡ್ಸ್ ಇರುತ್ತೆ ಯೂಶ್ವಲಿ. ಯೂಶ್ವಲಿ ಈ ಕಡೆ ಒಂದು ಫಾರೆಸ್ಟ್ ಮತ್ತೆ ಈ ಕಡೆ ಒಂದು ಡೆಸರ್ಟ್ ಇದೆ ಅಂದ್ರೆ, ಇಲ್ಲಿ ಡೆಸರ್ಟ್ ಮುಗಿದ ತಕ್ಷಣ ಸಡನ್ ಆಗಿ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತಾ? ಇಮ್ಮಿಡಿಯೇಟ್ ಇಲ್ಲಿ ಡೆಸರ್ಟ್ ಮುಗಿದ ತಕ್ಷಣ ಫಾರೆಸ್ಟ್ ಸ್ಟಾರ್ಟ್ ಆಗೋದಿಲ್ಲ. ಸೊ ಫಸ್ಟ್ ಇನ್ ಬಿಟ್ವೀನ್ ದೇರ್ ಇಸ್ ಎ ಗ್ರಾಸ್ ಲ್ಯಾಂಡ್, ಕರೆಕ್ಟಾ? ಈ ಗ್ರಾಸ್ ಲ್ಯಾಂಡ್ ಅಲ್ಲಿ ಈ ಕಡೆ ಬಂದಂಗೆ ಸ್ವಲ್ಪ ವೆಜಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ದೆನ್ ದಿಸ್ ಇಸ್ ವೇರ್ ಆಕ್ಚುಯಲ್ ಫಾರೆಸ್ಟ್ ಸ್ಟಾರ್ಟಿಂಗ್. ಈ ಕಡೆ ಬಂದಾಗ ಈ ಗ್ರಾಸ್ ಲ್ಯಾಂಡ್ ಅಲ್ಲಿ ಡೆಸರ್ಟ್ ಕಂಡೀಷನ್ ಜಾಸ್ತಿ ಇರುತ್ತೆ, ಸೆಮಿ ಏರಿಡ್ ರೀಜನ್ ಬರ್ಬೋದು ಇಲ್ಲಿ. ಬರ್ತಾ 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 ಸ್ವಲ್ಪ ಯು ವಿಲ್ ಫೈಂಡ್ ಮೋರ್ ವೆಜಿಟೇಷನ್. ಸರ್, ಅಂಡರ್ಸ್ಟ್ಯಾಂಡಿಂಗ್ ಇಕೋಟೋನ್? ಸೊ ವಾಟ್ ಇಟ್ಸ್ ಅ ಜೋನ್ ಆಫ್ ಜಂಕ್ಷನ್ ಅಂತ ಹೇಳ್ಬೋದಾ, ಇಟ್ಸ್ ಅ ಟ್ರಾನ್ಸಿಷನ್ ಏರಿಯಾ ಅಂತ ಹೇಳ್ಬೋದಾ? ಓಕೆ, ಸೊ ಒನ್ ಮೋರ್ ಫೇಮಸ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಇಲ್ಲೇ ಅರ್ಥ ಆಯ್ತು ನಿಮಗೆ. ಹೌದು, ಗ್ರಾಸ್ ಲ್ಯಾಂಡ್ ಇಸ್ ಅ ಟೈಪ್ ಗ್ರಾಸ್ ಲ್ಯಾಂಡ್, ನಾಟ್ ಎವ್ರಿವೇರ್, ಕರೆಕ್ಟಾ? ಇಫ್ ಇಟ್ ಇಸ್ ಸಿಚುವೇಟೆಡ್ ಬಿಟ್ವೀನ್ ಡೆಸರ್ಟ್ ಅಂಡ್ ಫಾರೆಸ್ಟ್, ದೆನ್ ದಿಸ್ ಗ್ರಾಸ್ ಲ್ಯಾಂಡ್ ಇಸ್ ಜನರಲಿ ಕನ್ಸಿಡರ್ಡ್ ಟು ಬಿ ಅನ್ ಇಕೋಟೋನ್ ಇಕೋಸಿಸ್ಟಮ್, ಕರೆಕ್ಟಾ? ಇಟ್ಸ್ ಅ ಇಕೋಸಿಸ್ಟಮ್ ವಿಚ್ ಇಸ್ ಎ ಟ್ರಾನ್ಸಿಷನ್ ಏರಿಯಾ. ಸೊ ಅನದರ್ ಎಕ್ಸಾಂಪಲ್, ಫೇಮಸ್ ಎಕ್ಸಾಂಪಲ್ ಫಾರ್ ದಿಸ್, ಯು ಟೇಕ್ ವಾಟ್ ಇಸ್ ದಿಸ್? ಓಷನ್, ಕರೆಕ್ಟಾ? ಸೊ ಓಷನ್ ಎಂಡ್ಸ್ ಹಿಯರ್ ಅಂಡ್ ದಿಸ್ ಇಸ್ ಲ್ಯಾಂಡ್, ಕರೆಕ್ಟಾ? ಸೊ ದಿಸ್ ರೀಜನ್, ದಿಸ್ ರೀಜನ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಗಂಗಾ ರಿವರ್ ಗೊತ್ತಲ್ವಾ, ವಿಲ್ ಟೇಕ್ ದ ರಿಯಲ್ ಎಕ್ಸಾಂಪಲ್, ವಿಲ್ ಟೇಕ್ ದ ರಿಯಲ್ ಟೈಮ್ ಎಕ್ಸಾಂಪಲ್. ಯು ನೋ ದಟ್ ದಿಸ್ ಇಸ್ ಬೇ ಆಫ್ ಬೆಂಗಾಲ್, ಬೇ ಆಫ್ ಬೆಂಗಾಲ್ ಇಸ್ ವಾಟ್? ಇಟ್ಸ್ ಅ ಸಿ. ಇಲ್ಲೊಂದು ಡೆಲ್ಟಾ ಫಾರ್ಮ್ ಆಗಿದೆ, ಗೊತ್ತಾ? ಗೊತ್ತಲ್ವ ಎಲ್ರಿಗೂ, ಯಾವ ಡೆಲ್ಟಾ ಇದು? ಗಂಗಾ ಬ್ರಹ್ಮಪುತ್ರ ಡೆಲ್ಟಾ, ಡೆಲ್ಟಾ ಅಂದ್ರೆ ಎಲ್ರಿಗೂ ಗೊತ್ತಲ್ವಾ? ವಾಟ್ ಇಸ್ ಡೆಲ್ಟಾ? ಇಟ್ಸ್ ಎ ಡೆಪೋಸಿಷನ್, ಬ್ರಾಡ್ವೇ ರಿವರ್ಸ್, ರಿವರ್ ಎಲ್ಲ ತಂದು ಡೆಪಾಸಿಟ್ ಮಾಡುತ್ತೆ, ಕರೆಕ್ಟಾ? ಸೊ ಯು ವಿಲ್ ಫೈಂಡ್ ಇನ್ ಬಿಟ್ವೀನ್ ದಟ್ ಸ್ಮಾಲ್ ಸ್ಮಾಲ್ ಸ್ಟ್ರೀಮ್ಸ್ ಅಂಡ್ ಇಲ್ಲಿ ಲ್ಯಾಂಡ್ ಕೂಡ ಇರುತ್ತೆ. ಇಲ್ಲಿ ಸ್ಪೆಷಲ್ ಟೈಪ್ ಆಫ್ ಫಾರೆಸ್ಟ್ ಬರೆಯುತ್ತೆ, ಯಾವ್ದದು? ಮ್ಯಾಂಗ್ರೋವ್ ಫಾರೆಸ್ಟ್, ಮ್ಯಾಂಗ್ರೋವ್ ಫಾರೆಸ್ಟ್, ಕರೆಕ್ಟಾ? ಸೊ ಆಕ್ಚುಲಿ ಸಿ ದಿಸ್ ಡೆಲ್ಟಾ,
ದಿಸ್ ಡೆಲ್ಟಾ, ಇಲ್ಲಿ ಲ್ಯಾಂಡ್ ಇದೆ ಡೆಲ್ಟಾದಲ್ಲಿ, ಲ್ಯಾಂಡ್ ಮತ್ತು ಸ್ಟ್ರೀಮ್ಸ್ ಎರಡು ಇದಾವೆ, ಕರೆಕ್ಟಾ? ಸೊ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಲ್ಯಾಂಡ್ ಆಲ್ಸೋ, ಬಿಕಾಸ್ ಇಲ್ಲಿ ಓಷನ್ ವಾಟರ್ ಕೂಡ ಮಿಕ್ಸ್ ಆಗ್ತಾ ಇದೆ, ಅಂಡ್ ಇಟ್ಸ್ ಆಲ್ಸೋ ಲ್ಯಾಂಡ್, ಇಟ್ಸ್ ನಾಟ್ ಕಂಪ್ಲೀಟ್ಲಿ ಓಷನ್. ಸೊ ಡೆಲ್ಟಾ ರೀಜನ್, ಡೆಲ್ಟಾ ರೀಜನ್ ಯು ಹ್ಯಾವ್ ಬೋತ್ ಲ್ಯಾಂಡ್ ಅಂಡ್ ವಾಟರ್, ಕರೆಕ್ಟಾ? ಸೊ ಹಿಯರ್ ಕಂಪ್ಲೀಟ್ಲಿ ದೇರ್ ಇಸ್ ಲ್ಯಾಂಡ್, ಇಟ್ ಈಸ್ ಸಿ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಇಕೋಸಿಸ್ಟಮ್, ಬೇ ಆಫ್ ಬೆಂಗಾಲ್ ಸಿ ಇಸ್ ಒನ್ ಟೈಪ್ ಆಫ್ ಇಕೋಸಿಸ್ಟಮ್, ಅಂಡ್ ಹಿಯರ್ ಲ್ಯಾಂಡ್ ಇಸ್ ಒನ್ ಅನದರ್ ಟೈಪ್ ಆಫ್ ಇಕೋಸಿಸ್ಟಮ್. ವಾಟ್ ಅಬೌಟ್ ದಿಸ್ ಡೆಲ್ಟಾ ರೀಜನ್? ಇಟ್ಸ್ ಅ ಟ್ರಾನ್ಸಿಷನ್ ಝೋನ್, ಇಟ್ಸ್ ನಾಟ್ ಕಂಪ್ಲೀಟ್ಲಿ ಲ್ಯಾಂಡ್, ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಓಷನ್. ಸೊ ದಿಸ್ ಇಸ್ ಅ ಟ್ರಾನ್ಸಿಷನ್ ಏರಿಯಾ, ಕರೆಕ್ಟಾ? ಇಲ್ಲಿಂದ ನೀವು ಈ ಕಡೆ ಹೋದಂಗೆ ಮೋರ್ ಲ್ಯಾಂಡ್, ಅಂಡ್ ಕೆಳಗಡೆ ಬಂದಂಗೆ ಮೋರ್ ಓಷನ್ ಕೈಂಡ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ಫೈಂಡ್. ಸೊ ದಿಸ್ ಡೆಲ್ಟಾ ರೀಜನ್ ವೇರ್ ಮ್ಯಾಂಗ್ರೋವ್ ಫಾರೆಸ್ಟ್ ಆರ್ ದೇರ್. ಸೊ ಎಕ್ಸಾಂಪಲ್ ಅಲ್ಲಿ ಡೆಲ್ಟಾ ರೀಜನ್ ಅಂತ ಕೊಟ್ಟರು, ದಟ್ ಇಸ್ ಆಲ್ಸೋ ವಾಟ್, ಇಕೋಟೋನ್ ರೀಜನ್. ಇಫ್ ದೇ ಗಿವ್ ಮ್ಯಾಂಗ್ರೋವ್ ಫಾರೆಸ್ಟ್, ದಟ್ಸ್ ಆಲ್ಸೋ ಸೇಮ್, ಕರೆಕ್ಟಾ? ಸೊ ಜನರಲಿ ಇಟ್ ಈಸ್ ಕನ್ಸಿಡರ್ಡ್ ದಟ್ ಇನ್ ಇಕೋಟೋನ್ ರೀಜನ್ ದೇರ್ ಇಸ್ ಮೋರ್ ಬಯೋಡೈವರ್ಸಿಟಿ. ಇಲ್ಲೂ ಬಯೋಡೈವರ್ಸಿಟಿ ಅಷ್ಟಿರಲ್ಲ, ಇಲ್ಲೂ ಅಷ್ಟಿರಲ್ಲ, ಇಲ್ಲ ಅದಕ್ಕಿಂತ ಈ ಮಿಡಲ್ ರೀಜನ್ ಜಾಸ್ತಿ ಇರುತ್ತಂತೆ, ಕರೆಕ್ಟಾ? ಬಯೋಡೈವರ್ಸಿಟಿ ಕೂಡ ಜಾಸ್ತಿ ಇರುತ್ತೆ, ಅಂಡ್ ಇಲ್ಲಿ ತುಂಬಾ ಕಾಂಪಿಟೇಷನ್ ಕೂಡ ಇರುತ್ತೆ, ಕರೆಕ್ಟಾ? ಬಿಕಾಸ್ ಮೆನಿ ಸ್ಪೀಸೀಸ್ ಇಲ್ಲಿ ನಿಂತ್ಕೊಂಡಿರೋ ವಾಟರ್ ಇರುತ್ತೆ ಅಲ್ವಾ, ಅಂಡ್ ಉಪ್ಪು ನೀರು ಕೂಡ ಇರುತ್ತೆ, ಕಂಪ್ಲೀಟ್ ಉಪ್ಪು ನೀರು ಇರೋದಿಲ್ಲ. ಮೆನಿ ಫಿಶ್ ವಿಲ್ ಕಮ್ ಹಿಯರ್ ಅಂಡ್ ದೇ ಕಮ್ ಫಾರ್ ಬ್ರೀಡಿಂಗ್, ದೇ ವಿಲ್ ಇನ್ಕ್ರೀಸ್ ದರ್ ಪಾಪ್ಯುಲೇಷನ್ ಅಂಡ್ ದೇ ವಿಲ್ ಗೋ ಬ್ಯಾಕ್, ಕರೆಕ್ಟಾ? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಏರಿಯಾ. ಸೊ ಫಸ್ಟ್ ಆಫ್ ಆಲ್ ರೈಟ್ ದಿಸ್ ಇಕೋಟೋನ್, ಇಟ್ಸ್ ಎ ಝೋನ್ ಆಫ್ ಜಂಕ್ಷನ್. ಟೈಮ್ ಆಯ್ತಾ, ಇದೊಂದು ಬರೆದ್ಬಿಟ್ಟು ಮುಗಿಸೋಣ. ಇಟ್ಸ್ ಎ ಝೋನ್ ಆಫ್ ಜಂಕ್ಷನ್ ಆರ್ ಎ ಟ್ರಾನ್ಸಿಷನ್ ಏರಿಯಾ. ಬಿಟ್ವೀನ್ ಟೂ ಡೈವರ್ಸ್ ಇಕೋಸಿಸ್ಟಮ್ಸ್, ಬಿಟ್ವೀನ್ ಟೂ ಡೈವರ್ಸ್ ಎಕೋಸಿಸ್ಟಮ್ಸ್ ಆರ್ ಇವನ್ ಆರ್ ಬಯೋಮ್ಸ್. ವೇರ್ ಟೂ ಕಮ್ಯುನಿಟೀಸ್, ವೇರ್ ಟೂ ಕಮ್ಯುನಿಟೀಸ್ ಮೀಟ್ ಅಂಡ್ ಇಂಟಿಗ್ರೇಟ್. ಅಲ್ಲಿ ಎಲ್ಲಾ ತರ ಸ್ಪೀಸೀಸ್ ನೋಡ್ತೀರಾ ನೀವು, ಲ್ಯಾಂಡ್ ಫಾರ್ ಎಕ್ಸಾಂಪಲ್ ರಾಯಲ್ ಬೆಂಗಾಲ್ ಟೈಗರ್ ಇಲ್ಲಿ ಸರ್ವೈವ್ ಆಗುತ್ತೆ. ಸುಂದರ್ಬನ್ಸ್, ಸುಂದರ್ಬನ್ ಮ್ಯಾಂಗ್ರೋವ್ ಫಾರೆಸ್ಟ್ ರೈಟ್, ರಾಯಲ್ ಬೆಂಗಾಲ್ ಟೈಗರ್. ಸೊ ದಟ್ಸ್ ಅ ಟೆರೆಸ್ಟ್ರಿಯಲ್ ಸ್ಪೀಸಿ, ಲ್ಯಾಂಡ್ ಮೇಲೆ ಬದುಕುವಂತ ಪ್ರಾಣಿ. ಅಂಡ್ ಆಲ್ಸೋ ವಿಲ್ ಫೈಂಡ್ ಕ್ರೋಕೋಡೈಲ್ಸ್ ಅಂಡ್ ಆಲ್, ನಾರ್ದರ್ನ್ ರಿವರ್ ಟೆರಪಿನ್, ಆ ತರ ಮೆನಿ ಟರ್ಟಲ್ ಸ್ಪೀಸೀಸ್ ಆಲ್ಸೋ ವಿಲ್ ಫೈಂಡ್ ಹಿಯರ್, ಅಂಡ್ ಆಲ್ಸೋ ಮೆನಿ ಫಿಶ್ ಸ್ಪೀಸಿ, ಡಿಫ್ರೆಂಟ್ ಟೈಪ್ ಆಫ್ ಫಿಶ್ ಸ್ಪೀಸಿ ಯು ವಿಲ್ ಫೈಂಡ್ ಹಿಯರ್. ಅಂಡರ್ಸ್ಟ್ಯಾಂಡಿಂಗ್ ದಿಸ್? ಓಕೆ. ಸೊ ಎಕ್ಸಾಂಪಲ್ಸ್ ಆಯ್ತಾ, ಡೆಫಿನೇಷನ್ ಮೀಟ್ ಅಂಡ್ ಇಂಟಿಗ್ರೇಟ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಡೌನ್ ಗ್ರಾಸ್ ಲ್ಯಾಂಡ್, ಅಂಡ್ ಯು ಶುಡ್ ನೋ ಗ್ರಾಸ್ ಲ್ಯಾಂಡ್ ಈಸ್ ಅನ್ ಇಕೋಟೋನ್ ರೀಜನ್ ಬಿಟ್ವೀನ್ ಬಿಟ್ವೀನ್ ಫಾರೆಸ್ಟ್ ಅಂಡ್ ಡೆಸರ್ಟ್. ಡೆಸರ್ಟ್ ಅಲ್ಲಿ ನೋಡಿ, ಕಂಪ್ಲೀಟ್ ಗ್ರಾಸ್ ಲ್ಯಾಂಡ್ ಅಲ್ಲಿ ಕಂಪ್ಲೀಟ್ ಡೆಸರ್ಟ್ ಇರೋದಿಲ್ಲ, ಕಂಪ್ಲೀಟ್ ಫಾರೆಸ್ಟ್ ಅಲ್ಲ, ಕರೆಕ್ಟಾ? ನೆಕ್ಸ್ಟ್ ಯು ಕ್ಯಾನ್ ರೈಟ್ ಡೌನ್ ದಿಸ್ ಮ್ಯಾಂಗ್ರೋವ್ ಫಾರೆಸ್ಟ್ ಆರ್ ಡೆಲ್ಟಾ ರೀಜನ್. ಮ್ಯಾಂಗ್ರೋವ್ ಫಾರೆಸ್ಟ್ ಸಪರೇಟ್ ಬರ್ಕೊಳ್ಳಿ, ಇನ್ನೊಂದು ಸಪರೇಟ್ ಆಗಿ ಎಸ್ಚುವರಿ ಆರ್ ಡೆಲ್ಟಾ. ಎಸ್ಚುವರಿ, ವಾಟ್ ಇಸ್ ಎಸ್ಚುವರಿ? ಎಸ್ಚುವರಿ ಅಂದ್ರೇನು? ವೇರ್ ರಿವರ್ ಮೀಟ್ಸ್ ದ ಓಷನ್, ಸೊ ದಟ್ ಇಸ್ ಆಲ್ಸೋ ಟ್ರಾನ್ಸಿಷನ್ ಏರಿಯಾ, ಕರೆಕ್ಟಾ? ಮೆನಿ ಆಫ್ ಯು ಬಂದಿಲ್ಲಲ್ಲ ಟ್ರಿಪ್ಗೆ. ಎಸ್ಚುವರಿ ಆರ್ ಡೆಲ್ಟಾ, ಡೆಲ್ಟಾ ರೀಜನ್ ರೈಟ್. ಸೊ ಡೆಲ್ಟಾ ಇಸ್ ಆಲ್ಸೋ ಟೈಪ್ ಆಫ್ ಎಸ್ಚುವರಿ ವೇರ್ ದೇರ್ ಇಸ್ ಮೋರ್ ಡೆಪೋಸಿಷನ್. ಅವ್ರ ಕ್ಯಾನ್ ಮಾರ್ಷ್ ಲ್ಯಾಂಡ್, ಮಾರ್ಷ್ ಜೌಗು ಪ್ರದೇಶ ಅಂತ ಕರಿತೀವಲ್ವಾ, ನೀರು ನಿಂತ್ಕೊಂಡಿರುತ್ತೆ ನೋಡಿ, ಮಾರ್ಷ್ ಲ್ಯಾಂಡ್ ಆರ್ ವೆಟ್ ಲ್ಯಾಂಡ್, ಕಾಮನ್ ಆಗಿ ವೆಟ್ ಲ್ಯಾಂಡ್ ಅಂತ ಬರ್ತದೆ. ಮಾರ್ಷ್ ಲ್ಯಾಂಡ್ ಆರ್ ವೆಟ್ ಲ್ಯಾಂಡ್. ಅಂಡ್ ಕಂಪ್ಲೀಟ್ ಆಗಿ ಬಯೋಮ್ ತಗೊಂಡಾಗ ಕೂಡ ನಿಮ್ಗೆ ನಿಮ್ಗೆ ಇದು ಇಕೋಟನ್ ಎಕ್ಸಾಂಪಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲಾಸ್ಟ್ ಎಕ್ಸಾಂಪಲ್, ಯು ಟೇಕ್ ದಿಸ್ ಇಕ್ವೇಟರ್ ರೈನ್ ಫಾರೆಸ್ಟ್ ಇಲ್ಲಿ ಅಂತ ಗೊತ್ತು, ದಿಸ್ ಇಸ್ ದ ಇಕ್ವೇಟರ್. ಸೊ ಸರೌಂಡಿಂಗ್ ದಿಸ್ ಅಪ್ ಟು 5 ಡಿಗ್ರಿ ವಿಲ್ ಫೈಂಡ್ ದಿಸ್ ಇಕ್ವೇಟೋರಿಯಲ್ ರೈನ್ ಫಾರೆಸ್ಟ್, ಕರೆಕ್ಟಾ? ವಿಲ್ ಫೈಂಡ್ ದಿಸ್ ಇಕ್ವೇಟೋರಿಯಲ್ ರೈನ್ ಫಾರೆಸ್ಟ್, ಅಂಡ್ ಹಿಯರ್ ವಿಲ್ ಫೈಂಡ್ ಸಬ್ ಟ್ರಾಪಿಕಲ್ ಡೆಸರ್ಟ್ಸ್. ಡೆಸರ್ಟ್ಸ್ ಗಳು ಇಲ್ಲಿ ಕಾಣಿಸ್ಕೋತವೆ, ಕರೆಕ್ಟಾ? ಅರೌಂಡ್ 35 ಡಿಗ್ರಿ ಲ್ಯಾಟಿಟ್ಯೂಡ್.
32-35 ಡಿಗ್ರಿ. 32-35 ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ಲಿ ಯು ಫೈಂಡ್ ಡೆಸರ್ಟ್ಸ್ ಲೈಕ್ ಸಹಾರಾ ಡೆಸರ್ಟ್ ಆಗಿರ್ಬೋದು, ಥಾರ್ ಡೆಸರ್ಟ್ ಆಗಿರ್ಬೋದು, ಅಟಕಮಾ ಡೆಸರ್ಟ್ ಸೌತ್ ಅಲ್ಲಿ, ಎಟ್ ದಿ ಸೇಮ್ ಜೋನ್ ಇಲ್ಲೂ ಕೂಡ ಸೌತ್ ಅಲ್ಲಿ ಕೂಡ ಡೆಸರ್ಟ್ಸ್ ವಿಲ್ ಫೈಂಡ್ ಹಿಯರ್. ಅಂಡರ್ಸ್ಟ್ಯಾಂಡಿಂಗ್ ದಿಸ್? ಇಲ್ಲೇನಿದಾವೆ ಡೆಸರ್ಟ್ಸ್, ಇಲ್ಲಿ ರೈನ್ ಫಾರೆಸ್ಟ್. ರೈನ್ ಫಾರೆಸ್ಟ್ ಕರೆಕ್ಟಾ, ಇಲ್ಲೆಲ್ಲ ದಟ್ಟವಾದ ಕಾಡ್ ಇದೆ, ಇಲ್ಲಿ ಕಂಪ್ಲೀಟ್ ಡೆಸರ್ಟ್ ಇರುತ್ತೆ. ಇನ್ ಬಿಟ್ವೀನ್ ದಟ್ ಯು ಯೂಶುವಲಿ ಫೈಂಡ್ ಡೆಸರ್ಟ್ಸ್, ಗ್ರಾಸ್ ಲ್ಯಾಂಡ್ಸ್ ಇಯರ್, ಗ್ರಾಸ್ ಲ್ಯಾಂಡ್ಸ್. ಹಿಯರ್ ಆಲ್ಸೋ ವಿಲ್ ಫೈಂಡ್ ಗ್ರಾಸ್ ಲ್ಯಾಂಡ್ ಅಂಡ್ ದೆನ್ ಟೈಗಾ. ಟೈಗಾ ಇಸ್ ಅ ಫಾರೆಸ್ಟ್ ಅಂಡ್ ಇನ್ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಇಯರ್. ಕರೆಕ್ಟಾ? ಸೊ ಯು ಫೈಂಡ್ ಇಟ್ ಕಾಂಪ್ಲಿಕೇಟೆಡ್, ಎಟ್ ಲೀಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ದಟ್ ದೀಸ್ ಆರ್ ಡೆಸರ್ಟ್ಸ್ ರೈಟ್. ದಿಸ್ ಇಸ್ ರೈನ್ ಫಾರೆಸ್ಟ್, ಇನ್ ಬಿಟ್ವೀನ್ ದಟ್ ದೆನ್ ವಿಲ್ ಫೈಂಡ್ ಗ್ರಾಸ್ ಲ್ಯಾಂಡ್ಸ್. ಸವನ್ನ ಗ್ರಾಸ್ ಲ್ಯಾಂಡ್ಸ್ ಅಂತಾನು ಕೇಳಿದಿರಲ್ವಾ? ಸೊ ಇಲ್ಲಿ ಸಿಗುತ್ತೆ. ಸೊ ಇಲ್ಲೂ ಕೂಡ ನಿಮ್ಗೆ ಒಂದು ಲಾ ದೊಡ್ಡ ಇಕೋಟ್ ಅಂತ ಕಾಣಿಸ್ತಿದೆ ಅಲ್ವಾ? ಬಯೋಮ್ ಲೆಕ್ಕದಲ್ಲಿ ಎರಡು ದೊಡ್ಡ ಎರಡು ಬಯೋಮ್ಸ್ ಗಳ ನಡುವೆ ಇನ್ನೊಂದು ಬಯೋಮ್ ಇದೆ. ಇಟ್ ಗ್ರಾಸ್ ಲ್ಯಾಂಡ್ ಇಸ್ ಆಲ್ಸೋ ಬಯೋಮ್, ಬಟ್ ಇದು ಇಟ್ಸ್ ಅ ಟ್ರಾನ್ಸಿಷನ್ ಜೋನ್ ಬಿಟ್ವೀನ್ ಫಾರೆಸ್ಟ್ ಅಂಡ್ ಡೆಸರ್ಟ್ಸ್. ಯು ಕ್ಯಾನ್ ಟೇಕ್ ರೈನ್ ಫಾರೆಸ್ಟ್, ಕೆಳಗಡೆ ಡೆಸಿಡಿಯಸ್ ಫಾರೆಸ್ಟ್ ಕೂಡ ಇರ್ಬೋದು. ಕೆಳಗಡೆ ಡೆಸಿಡಿಯಸ್ ಟೋಟಲ್ ಇಟ್ಸ್ ಅ ಫಾರೆಸ್ಟ್ ಏರಿಯಾ ಅಂಡ್ ದಿಸ್ ಅ ಡೆಸರ್ಟ್ ಏರಿಯಾ, ಇನ್ ಬಿಟ್ವೀನ್ ದಟ್ ದೇರ್ ಇಸ್ ಗ್ರಾಸ್ ಲ್ಯಾಂಡ್, ದಟ್ಸ್ ಇಕೋಟನ್. ಓಕೆ, ಹೋಪ್. ಹಾ ಹಾ, ಹಿಯರ್ ಟೆಂಪರೇಚರ್ ಗ್ರಾಸ್ ಲ್ಯಾಂಡ್ ಯು ಕ್ಯಾನ್ ಟೇಕ್ ಪ್ರಯಾರಿ, ಪ್ರಯಾರಿಸ್ ಇನ್ USA ಅಂಡ್ ಅರ್ಜೆಂಟೀನಾ ದೇರ್ ಪಂಪಾಸ್ ಡೌನ್ಸ್ ಇನ್ ಆಸ್ಟ್ರೇಲಿಯಾ. ವಾಟ್? ಟೆಂಪರೇಚರ್. ಯು ಆಸ್ಕ್ ಫಾರ್ ಟೆಂಪರೇಚರ್, ಎಸ್. ನೋ ನೋ ನೋ, ಐ ಸೇಡ್ ಓಕೆ, ಯು ಆರ್ ಕಮಿಂಗ್ ಟು ದಿಸ್. ಇಫ್ ಯು ವಾಂಟ್ ಮೀ ಟು ಎಕ್ಸ್ಪ್ಲೇನ್ ಯು, ಸಿ ಹಿಯರ್. ಸೊ ದಿಸ್ ಇಸ್ ವಾಟ್ ಡೆಸರ್ಟ್ ಏರಿಯಾ. ಇಫ್ ಫಾರ್ ಎಕ್ಸಾಂಪಲ್ ಅಟಕಮಾ ಡೆಸರ್ಟ್ ಇನ್ ಸೌತ್ ಅಮೆರಿಕಾ, ಎಟ್ ದಿ ಸೇಮ್ 32-35 ಡಿಗ್ರಿ. ಆಫ್ಟರ್ ದಟ್ ಯು ವಿಲ್ ಫೈಂಡ್ ಗ್ರಾಸ್ ಲ್ಯಾಂಡ್ಸ್ ಫಾರ್ ಎಕ್ಸಾಂಪಲ್ ಪಂಪಾಸ್. ಓಕೆ, ಆಕ್ಚುಲಿ ಸೌತ್ ಅಲ್ಲಿ ನಾವು ಎಕ್ಸಾಂಪಲ್ ತೊಗೊಳಕ್ ಆಗಲ್ಲ ಇನ್ ಸದರ್ನ್ ಹೆಮಿಸ್ಫಿಯರ್, ಬಿಕಾಸ್ ಇನ್ ಸದರ್ನ್ ಹೆಮಿಸ್ಫಿಯರ್ ವಿಲ್ ನಾಟ್ ಫೈಂಡ್ ಟೈಗಾ. ಸೊ ಇಮ್ಯಾಜಿನ್ ದರ್ ಇಸ್ ಟೈಗಾ ಫಾರೆಸ್ಟ್ ಹ್ಯಾವ್ ಇನ್ ಹಿಯರ್. ಸೊ ಟೈಗಾ ಇಸ್ ಅ ಫಾರೆಸ್ಟ್ ಅಗೇನ್ ಹಿಯರ್ ಡೆಸರ್ಟ್. ಇನ್ ಬಿಟ್ವೀನ್ ದಟ್ ಪಂಪಾಸ್ ಆರ್ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್. ಓಕೆ. ಸೊ ವಾಟ್ ಇಸ್ ಇಕೋಟೋನ್? ಮೋರ್ ಪ್ರೊಡಕ್ಟಿವಿಟಿ ಎಲ್ಲಿರುತ್ತೆ? ಪ್ರೊಡಕ್ಟಿವಿಟಿ ಮೀನ್ಸ್ ಎಷ್ಟು ಬಯೋಮಾಸ್ ಜನರೇಟ್ ಆಗ್ತಿದೆ, ಮೋರ್ ಪಾಪ್ಯುಲೇಷನ್ ಆರ್ ಮೋರ್ ಪ್ಲಾಂಟ್ ಗ್ರೋತ್, ವಾಟ್ ಎವರ್, ಪ್ರೊಡಕ್ಟಿವಿಟಿ ಎಲ್ಲಿ ಜಾಸ್ತಿ ಇರುತ್ತೆ? ಇಕೋಟೋನ್ ರೀಜನ್ ತುಂಬಾ ಪ್ರೊಡಕ್ಟಿವ್ ಏರಿಯಾ, ಬಯೋಡೈವರ್ಸಿಟಿ ಕೂಡ ಅಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಸಿ ಯು ಟುಮಾರೋ. ಇವತ್ತು ಹೇಳಿರೋದು ಅರ್ಥ ಆಯ್ತಾ? ಸಿ ಇಟ್ಸ್ ಇಂಪಾರ್ಟೆಂಟ್, ದಟ್ಸ್ ವೈ ಆಮ್ ಆಸ್ಕಿಂಗ್. ಬೇಸಿಕ್ ಡೆಫಿನೇಷನ್ಸ್ ಆರ್ ಇಂಪಾರ್ಟೆಂಟ್, ಆಲ್ ಆಫ್ ದಟ್.